ವಿಷಯ ಮತ್ತು ವಿಷಯಿ ಈ ಬಗ್ಗೆ ಚಿಂತನೆ ಮಾಡೋಣ. ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್. ಈಗ ಒಂದು ವಿಷಯ, ನಮ್ಮ ಎಲ್ಲ ಜೀವನದ ಅನುಭವದಲ್ಲಿ ಒಂದು ವಿಷಯ ವಸ್ತು ಇದೆ ಮತ್ತು ವಿಷಯ ಇದೆ. ಅಂದರೆ ದ್ವೈತ ಇದೆ, ನೋಡುವವನು ನೋಡುವಿಕೆ. ಈಗ ನಮ್ಮ ಜೀವನ ಈ ಆಧ್ಯಾತ್ಮ ಅಂದರೆ ಈ ದ್ವೈತವನ್ನು ನಿವಾರಣೆ ಮಾಡಲಿಕ್ಕೆ ಆಧ್ಯಾತ್ಮ ಪ್ರಯತ್ನ ಅಷ್ಟೇ. ಎಲ್ಲಿ ದ್ವೈತ ಇದೆ ಅಲ್ಲಿ ದುಃಖ ಇದೆ. ಆ ದ್ವೈತ ನಿವಾರಣೆ ಮಾಡಿ ಜೀವನ ಮಾಡಕ್ ಕಲೀಲಿಕ್ಕೆ ಆಧ್ಯಾತ್ಮ. ಸೊ ದ್ವೈತ ನಿವಾರಣೆ ಹೇಗಾಗ್ತದೆ? ಒಂದೇನೋ ಒಂದು ನೋಡ್ತೇನೆ, ನಾನು ಬಾಳೆಹಣ್ಣು ನೋಡ್ತೇನೆ, ಆ ಬಾಳೆಹಣ್ಣು ಬಾಯಿಗೆ ಹಾಕೋಬೇಕನ್ಸುತ್ತೆ. ಬಾಳೆಹಣ್ಣು ಬಾಯಿಗೆ ಹಾಕಿದಾಗ ಆ ಸಬ್ಜೆಕ್ಟ್ ವಿಷಯ ಮತ್ತು ವಿಷಯ ವಸ್ತು ಒಂದಾಗುತ್ತೆ. ವಿಷಯ ವಿಷಯ ಒಂದಾದಾಗ ಸುಖ. ಆದರೆ ಎಷ್ಟಂತ ಸಾಧ್ಯ ಆಗಿದೆ? ಎಷ್ಟು ವಿಷಯ ಎಲ್ಲಿ ಸಾಧ್ಯ ಆಗುತ್ತೆ? ವಿಷಯ ಮತ್ತು ವಿಷಯ ವಸ್ತು ಎರಡು ಒಂದಾಗಲಿ ಸಾಧ್ಯ ಇದೆಯಾ? ಸಬ್ಜೆಕ್ಟ್ ಆಬ್ಜೆಕ್ಟ್ ಡ್ಯುಯಾಲಿಟಿ ಹೋಗಲಿಕ್ಕೆ ಬೇರೆ ಯಾವ ದಾರಿ ಇದೆ? ಭೌತಿಕವಾಗಿ ಫಿಸಿಕಲಿ ಅಥವಾ ಮಾನಸಿಕವಾಗಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ವಸ್ತು, ವಿಷಯ ಮತ್ತು ವಿಷಯ ವಸ್ತು ಯಾವಾಗಲೂ ಬೇರೆ ಇರ್ತದೆ, ಎರಡು ಒಂದೇ ಅಲ್ಲ. ವಿಷಯ ಮತ್ತು ವಿಷಯ ವಸ್ತು ಬೇರೆ ಇದ್ದಾಗಲೇ ಅನುಭವ ಆಗೋದು. ಡ್ಯುಯಾಲಿಟಿಯಲ್ಲೇ ಅನುಭವ, ಎಕ್ಸ್ಪೀರಿಯನ್ಸ್ ಇರೋದೇ ಡ್ಯುಯಾಲಿಟಿಯಲ್ಲಿ. ಆ ಅದ್ವೈತದಲ್ಲಿ ಅನುಭವ ಇಲ್ಲ. ಅದ್ವೈತದಲ್ಲಿ ಒಂದೇ ಅನುಭವ ಇದೆ, ಏನದು? ಆನಂದ. ನಿದ್ದೆಯಲ್ಲಿ ಆನಂದ ಅನುಭವ ಇದೆ. ಸಬ್ಜೆಕ್ಟ್ ಆಬ್ಜೆಕ್ಟ್ ಡ್ಯುಯಾಲಿಟಿ ಒಂದು ಅನುಭವ ಬರ್ತದೆ, ಕ್ಷಣಿಕ, ಟೆಂಪರರಿ ಅನುಭವ. ಟೆಂಪರರಿ ಅಥವಾ ಕ್ಷಣಿಕ ಅನುಭವಕ್ಕೆ ಮಿಥ್ಯ ಅನ್ನೋದು. ಈಗ ಜೀವನವನ್ನು ಎರಡು ರೀತಿ ನೋಡಲಿಕ್ಕೆ ಸಾಧ್ಯ ಇದೆ. ಒಂದು ಒಂದು ವಸ್ತು ಇದೆ, ಹೂವಿದೆ. ಇವನು ಹೇಳ್ತಾನೆ, ನಾನು ಹೂವನ್ನು ನೋಡ್ತಾ ಇದ್ದೇನೆ, ಒಂದು ಹೂ ನೋಡ್ತಾ ಇದ್ದೇನೆ, ಅದಕ್ಕೆ ಅಲ್ಲಿ ಇರೋದೇ ಒಂದು ಹೂ ಅಂತ. ನಾನು ಕಾಣ್ತಾ ಇರೋದು ಒಂದು ಹೂ, ಅದಕ್ಕೆ ಇರೋದು ಒಂದು ಹೂ ಅಂತ. ಇವನೇನು ಹೇಳ್ತಾನೆ, ಅಲ್ಲಿ ಇರೋದೇ ಒಂದು ಹೂ, ಅದನ್ನು ನಾನು ನೋಡ್ತೇನೆ ಅಂತ. ಅಂದರೆ ನಾವು ಯಾವುದಕ್ಕೆ ರಿಯಾಲಿಟಿ ಕೊಡ್ತೇವೆ? ಸಬ್ಜೆಕ್ಟ್ ರಿಯಾಲಿಟಿ ಕೊಡ್ತೇವೋ, ಆಬ್ಜೆಕ್ಟ್ ರಿಯಾಲಿಟಿ ಕೊಡ್ತೇವೋ, ವಿಷಯಕ್ಕೆ ವಿಷಯ ಸತ್ಯ ಅಂತ ಹೇಳ್ತೇವೋ, ವಿಷಯ ಸತ್ಯ ಅಂತ ಹೇಳ್ತೇವೋ ಅಂತ ಪ್ರಶ್ನೆ. ನಿಮ್ಮ ಜೀವನದಲ್ಲಿ ಯಾವ ಸತ್ಯ, ವಿಷಯ ಸತ್ಯನೋ ವಿಷಯ ಸತ್ಯ? ಒಂದು ವಿಷಯ ವಸ್ತು ಸತ್ಯವೋ ವಿಷಯಿ ಸತ್ಯನೋ? ವಿಷಯಿ ಅಂದರೆ ನಾನು ಸಬ್ಜೆಕ್ಟ್ ಸತ್ಯ ಆದರೆ ನನ್ನಲ್ಲಿ ಶಕ್ತಿ ಇದೆ, ಎಂಪವರ್ಡ್, ಐ ಆಮ್ ಫೀಲ್ ಎಂಪವರ್ಡ್. ವಿಷಯ ವಸ್ತು ಸತ್ಯ ಆದರೆ ಐ ಆಮ್ ಡಿಸೆಂಪವರ್ಡ್. ಪ್ರಪಂಚ ಸತ್ಯ ಆಗ್ಬಿಟ್ರೆ ನನಗೆ ನಾನು ವೀಕ್, ಡಿಸೆಂಪವರ್ಡ್. ನನ್ನಲ್ಲಿರೋ ಸತ್ಯ ಆದರೆ ಪ್ರಪಂಚ, ನಾನು ಸತ್ಯ ಆದರೆ, ನಾನು ಕಾಣ್ತಿರೋ ಸತ್ಯ ಆದರೆ ಪ್ರಪಂಚ, ವಿಷಯ ವಸ್ತು ಇಂಪಾರ್ಟೆಂಟ್ ಅಲ್ಲ, ನಾನು ಇಂಪಾರ್ಟೆಂಟ್. ನಿಮ್ಮ ಜೀವನದಲ್ಲಿ ಯಾವುದು? ನಾನು ನೋಡ್ತಾ ಇರೋ ಸತ್ಯವನು ಅದು ಸತ್ಯವನ್ನು ನಾನು ನೋಡ್ತಾ ಇದ್ದೀನೋ? ಇದಕ್ಕೊಂದು ಕತೆ ಹೇಳಿ ನೆನಪಿದೆ ನಿಮಗೆ. ಒಂದು ಕಾಡಿನಲ್ಲಿ ಒಂದು ಮರ ಬಿತ್ತು. ಆ ಮರವನ್ನು ಬಿದ್ದ ಮರ ನೋಡಿ ಯಾರು ನೋಡ್ಲಿಕ್ಕಿಲ್ಲ. ಆವಾಗ ಮರ ಬಿತ್ತೋ ಇಲ್ಲೋ? ಯಾರದೇ ಆದರೂ ಚೇತನದಲ್ಲಿ ಕಾಣಬೇಕದು. ಅಂದರೆ ಚೈತನ್ಯ ಅಥವಾ ಅರಿವಿನ ಗಮನಕ್ಕೆ ಬರಬೇಕದು ಆಬ್ಜೆಕ್ಟ್. ಆ ಅರಿವಿನ ಗಮನಕ್ಕೆ ಬಂದರೆ ಅದು ಬಿತ್ತು, ಇಲ್ಲದ್ರೆ ಅರಿವಿನ ಗಮನಕ್ಕೆ ಬಂದರೆ ಇಲ್ಲ. ಆಯ್ತಾ? ಅಂದರೆ ವಿಷಯಿ, ವಿಷಯ ಇದ್ರೆ ಮಾತ್ರ ವಿಷಯ ಇರ್ಲಿಕ್ಕೆ ಸಾಧ್ಯ. ಆದರೆ ನಮ್ಮ ಸಮಸ್ಯೆ ಏನಂದ್ರೆ, ವಿಷಯ ಮತ್ತು ವಿಷಯಿ, ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಎರಡು ಒಟ್ಟೊಟ್ಟಿಗೆ ಬರ್ತದೆ. ನಾನು ಇಲ್ದಿದ್ರೆ ಪ್ರಪಂಚ ಇಲ್ಲ, ಪ್ರಪಂಚ ಇಲ್ಲದ ನಾನಿಲ್ಲ. ಈಗ ನೀವೇ ದೇಹ ಮನಸ್ಸು ಬುದ್ಧಿ, ಇದು ನಾನು ಅಂತ ಹೇಳಿದ್ರೆ ದೇಹ ಮನಸ್ಸು ಬುದ್ಧಿ, ಇದು ನಾನು ಇಲ್ದಿದ್ರೆ ಪ್ರಪಂಚ ಎಲ್ಲಿದೆ? ನಾನು ಇರ್ಬೇಕಾದ್ರೆ ಪ್ರಪಂಚ ಇದೆ, ಪ್ರಪಂಚ ಇರ್ಬೇಕಾದ್ರೆ ನಾನು, ಪ್ರಪಂಚ ಇದ್ರೆ ನಾನು ಇರ್ತೇನೆ, ನಾನು ಇದ್ರೆ ಪ್ರಪಂಚ ಇದೆ. ಹಾಗಿದ್ರೆ ಯಾರ ಮೇಲೆ ಯಾರು ಡಿಪೆಂಡ್ ಆಗಿದ್ದಾರೆ? ಒಂದರ ಮೇಲೆ ನನಗೂ ಡಿಪೆಂಡ್ ಆಗಿದೆ. ಪ್ರಪಂಚ ಇದ್ರೆ ನಾನಿದ್ದೇನೆ, ನಾನಿದ್ರೆ ಪ್ರಪಂಚ ಇದೆ. ನಾನು ದೇಹ ಮನಸ್ಸು ಬುದ್ಧಿ ಪಂಚಭೂತಗಳಿಂದ ಆಗಿದ್ದು.
ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಈ ಪಂಚಭೂತಗಳ ಶರೀರ ಆಗಬೇಕಾದ್ರೆ ಪ್ರಪಂಚ ಇರಬೇಕು. ಪ್ರಪಂಚ ಇದ್ರೆ ಈ ಪಂಚಭೂತಗಳ ಶರೀರ ಇದೆ, ಒಂದರ ಮೇಲೆ ಒಂದು ಅವಲಂಬಿಸಿದೆ. ಒಂದು ಇಂಡಿಪೆಂಡೆಂಟ್ ಅಲ್ಲ, ಪ್ರಪಂಚ ಇಂಡಿಪೆಂಡೆಂಟ್ ಆಗಿ ಇಲ್ಲ. ಹಾಗಿದ್ದರೆ ಇದರಲ್ಲಿ ಎರಡರಲ್ಲಿ ಯಾವ ಸತ್ಯ? ನಾನ್ ನೋಡ್ತಾ ಇರೋದಕ್ಕೆ ಹೂ ಇದೆಯೋ ಅಥವಾ ಹೂ ಇದ್ದದಕ್ಕೆ ನಾನು ನೋಡ್ತಾ ಇದ್ದೇನೋ? ಹೂ ಮತ್ತು ನಾನು ಒಟ್ಟುಗೂಡಿ ಬಂತು, ಅದು ಸತ್ಯ. ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ ಅಪಿಯರ್ ಟುಗೆದರ್. ನಮ್ಮನ್ನು ನಾವು ಏನು ಮಾಡ್ತೇವೆ, ಅದು ಸಪರೇಟ್ ಮಾಡಿಬಿಡ್ತೇವೆ. ಉದಾಹರಣೆಗೆ, ನಾನು ಮಲಗಿದ್ದೀರಿಯಪ್ಪ, ಎಚ್ಚರ ಆಯಿತು, ಬೆಂಗಳೂರಿದೆ, ಬೆಂಗಳೂರಲ್ಲಿ ಎಚ್ಚರ ಆದೆ. ಅಲ್ಲ, ಬೆಂಗಳೂರು ಇತ್ತೋ, ನಾನು ಮತ್ತು ಬೆಂಗಳೂರು ಒಟ್ಟುಗೂಡಿ ಬಂದದ್ದು, ಅದು ಗೊತ್ತಾಗ್ತಾ ಇಲ್ಲ ನನಗೆ. ಅಂದರೆ ಮ್ಯೂಚುವಲಿ ಡಿಪೆಂಡೆಂಟ್. ಕನಸು ಬಿತ್ತು, ಕನಸಿನಲ್ಲಿ ನಾನು ಪ್ಯಾರಿಸ್ಗೆ ಹೋದೆ. ಅಲ್ಲ, ಪ್ಯಾರಿಸ್ ಇತ್ತ ಕನಸಿನಲ್ಲಿ? ನನ್ನ ಕನಸು ಬಿಡೋ ಮುಂಚೆ ಕನಸಲ್ಲಿ ನಾನು ಕಂಡು ಬಂದೆ, ಅದಕ್ಕೆ ಪ್ಯಾರಿಸ್ ಬಂದು ಕಂಡು ಬಂದು. ಅದಕ್ಕೋಸ್ಕರ ಎರಡು ವಾದಗಳಿದ್ದಾವೆ: ದೃಷ್ಟಿ ಸೃಷ್ಟಿ, ಸೃಷ್ಟಿ ದೃಷ್ಟಿ. ಸೃಷ್ಟಿ ದೃಷ್ಟಿ ಅಂದರೆ ಸೃಷ್ಟಿ ಇತ್ತು, ನಾನು ನೋಡಿದೆ ಅಂತ. ದೃಷ್ಟಿ ಸೃಷ್ಟಿ, ನಾನು ನೋಡೋದಕ್ಕೆ ಸೃಷ್ಟಿ ಇದೆ ಅಂತ. ಇದರಲ್ಲಿ ಯಾವ್ದು ನಿಜ? ಸೊ ದೃಷ್ಟಿ ಸೃಷ್ಟಿ ಆದರೆ ನಾನು ನೋಡಿದಕ್ಕೆ ಆ ವಿಜಯ ಪ್ರಪಂಚ ಇದೆ ಅಂತಾರೆ. ನಾನು ನೋಡೋ ದೃಷ್ಟಿಕೋನ ಅಂದರೆ ಪ್ರಪಂಚ ಬದಲಾಗುತ್ತಲ್ಲ. ಅಂದರೆ ಪ್ರಪಂಚ ಬದಲಾಯಿಸುವ ಶಕ್ತಿ ನಿಮ್ಮಲ್ಲಿದೆ, ಹೇಗೆ ನೋಡೋ ದೃಷ್ಟಿಕೋನ ಆಗಬೇಕು. ಅರ್ಥ ಆಗ್ತೀಯ? ಸೃಷ್ಟಿ ದೃಷ್ಟಿ ಆಗ್ಬಿಟ್ರೆ ನನಗೇನು ಶಕ್ತಿನೇ ಇಲ್ಲ. ಸೃಷ್ಟಿ ಇದೆ, ನನಗೆ ಏನು ಮಾಡೋಕ್ಕಾಗಲ್ಲ. ಸೃಷ್ಟಿ ದೃಷ್ಟಿಗೆ ಉದಾಹರಣೆ, ನಮ್ಗೆ ಎಚ್ಚರ ಆದಾಗ ಬೆಂಗಳೂರು ಕಾಣ್ತಪ್ಪ, ಬೆಂಗಳೂರು ನಾನು ಹುಟ್ಟಿ ಎಚ್ಚರ ಆದ ಅಂತ ಹೇಳ್ತೇವೆ. ದೃಷ್ಟಿ ಸೃಷ್ಟಿಗೆ ಉದಾಹರಣೆ ಕನಸು ಬಿತ್ತು, ಕನಸು ನಾನು ಪ್ಯಾರಿಸ್ಗೆ ಹೋಗಿದ್ದೆ, ಪ್ಯಾರಿಸ್ ಇರಲಿಲ್ಲ ಅಲ್ಲಿ, ನನ್ನ ಕನಸು ಬಿದ್ದು ಪ್ಯಾರಿಸ್ ಬಿತ್ತು. ದೃಷ್ಟಿ ಸೃಷ್ಟಿ. ಸೊ ಇದರಲ್ಲಿ ಯಾವುದ್ರಲ್ಲಿ ನಿಮ್ಗೆ, ಯಾವುದ್ರಲ್ಲಿ ನಿಮ್ಮ ಪವರ್ ಇದೆ? ದೃಷ್ಟಿ ಸೃಷ್ಟಿಯಲ್ಲಿ ನನ್ನ ಪವರ್ ಇದೆ. ಅಂದರೆ ನನ್ನಿಂದ ನಾನು ನೋಡೋ ರೀತಿ, ದೃಷ್ಟಿಕೋನ ಅಂತ ಹೇಳಿದ್ರೆ ಪ್ರಪಂಚ ಆಗುತ್ತೆ. ಅಲ್ಟಿಮೇಟ್ಲಿ ಇಸ್ ಮೈ ಎಕ್ಸ್ಪೀರಿಯನ್ಸ್, ನೋ ಎವ್ರಿಥಿಂಗ್ ಇಸ್ ಎಕ್ಸ್ಪೀರಿಯನ್ಸ್. ಮೈ ಟ್ರೀ ಡಸಂಟ್ ಚೇಂಜ್, ಇನ್ ಪರ್ಸೆಪ್ಷನ್ ಆಫ್ ದ ಟ್ರೀ ಚೇಂಜಸ್ ಅರ್ಲಿಯರ್, ನೋ ನೋ ವಿ ನೋ ಇಟ್ಸ್ ಬ್ರಹ್ಮ, ನೋ ನೋ ಐ ಆಮ್ ಸೇಯಿಂಗ್ ಅಲ್ಟಿಮೇಟ್ಲಿ ಇಸ್ ಬಟ್ ದ ಟ್ರೀ ಚೇಂಜ್ ಎಕ್ಸ್ಪೀರಿಯನ್ಸ್. ವಿ ಆರ್ ಸ್ಪೀಕಿಂಗ್ ಆಫ್ ಎಕ್ಸ್ಪೀರಿಯನ್ಸ್, ಇಸ್ ನೋ ಟ್ರೀ ಅಂಡ್ ಪರ್ಸನ್. ಸಬ್ಜೆಕ್ಟಿವ್ ದಟ್ಸ್ ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್ ಚೇಂಜಸ್ ಡಿಪೆಂಡಿಂಗ್ ಆನ್ ಮೈ ಪರ್ಸೆಪ್ಷನ್. ದ ಸೇಮ್ ವರ್ಡ್ ಇಸ್ ಚೇಂಜಿಂಗ್, ಅಲ್ಟಿಮೇಟ್ಲಿ ಎಕ್ಸ್ಪೀರಿಯನ್ಸ್ ವರ್ಲ್ಡ್ ಮೀನ್ಸ್ ಸಿ ನೌ ಅಗೇನ್ ವಿ ಆರ್ ಸೇಯಿಂಗ್ ದ ವರ್ಲ್ಡ್ ಇಸ್ ಸೇಮ್, ವರ್ಲ್ಡ್ ಇಸ್ ನಾಟ್ ಸೇಮ್. ದಿ ಮೊಮೆಂಟ್ ಯುವರ್ ಪರ್ಸ್ಪೆಕ್ಟಿವ್ ಚೇಂಜಸ್, ದ ವರ್ಲ್ಡ್ ಚೇಂಜಸ್ ಫಾರ್ ಯು. ವೆದರ್ ಚೇಂಜ್ ಟು ಸಂಬಡಿ ಎಲ್ಸ್ ವಿ ಡೋಂಟ್ ನೋ, ಫಾರ್ ಯು ಚೇಂಜಸ್. ಫಾರ್ ಅ ಜ್ಞಾನಿ ದ ವರ್ಲ್ಡ್ ಇಸ್ ಬ್ರಹ್ಮನ್, ಫಾರ್ ಅ ನೆಕ್ಸ್ಟ್ ಪರ್ಸನ್ ಸಿ ಮೈ ಪರ್ಸೆಪ್ಷನ್ ಇಸ್ ಚೇಂಜ್. ಫಾರ್ ಹಿಮ್ ದಟ್ ಫಾರ್ ಹಿಮ್ ದಟ್ ಇಸ್ ಅ ರಿಯಾಲಿಟಿ. ಸಿ, ಒಬ್ಬ ಜ್ಞಾನಿಗೆ ಪ್ರಪಂಚ ಅನ್ನೋದು ಬ್ರಹ್ಮನಾಗಿ ಕಾಣ್ತದೆ, ಅವನ ಪಕ್ಕದಲ್ಲಿ ಕೂತ್ಕೊಂಡಿಗೆ ಬ್ರಹ್ಮನ್ ಪ್ರಪಂಚ ಕಾಣ್ತಾನೆ. ದಟ್ಸ್ ದ ಮೀನಿಂಗ್ ಆಫ್ ದೃಷ್ಟಿ ಸೃಷ್ಟಿ. ನಿಮ್ಮ ದೃಷ್ಟಿಕೋನ ಹೇಗಿದೆ ನಿಮ್ಗೆ ಹಾಗೆ ಕಾಣ್ತಾ ಇದೆ. ಅಲ್ಲೊಬ್ಬ ಒಬ್ಬ ಭಿಕ್ಷುಕ, ಒಬ್ಬ ಸನ್ಯಾಸಿ ರಾಜನ ಅರಮನೆಗೆ ಹೋಗ್ತಾನೆ. ಸನ್ಯಾಸಿ ಯಾರು ಗೊತ್ತಾ? ಇವರು ಶುಕಾಚಾರ್ಯ, ಶುಕಮುನಿ. ರಾಜಮನೆ ಅರಮನೆಗೆ ಹೋದಾಗ ಗೇಟ್ ಕೀಪರ್ ಕೇಳ್ತಾರೆ, ಇವನು ಬರೀ ಲಂಗೋಟಿ ಹಾಕೊಂಡಿದ್ದಾನೆ, ಗೇಟ್ ಕೀಪರ್ ಕೇಳ್ತಾನೆ, ಯಾರ್ಯಾ ನೀನು, ಯಾಕೆ ಬಂದಿ, ಇದು ರಾಜರ ಅರಮನೆ ಗೊತ್ತಾ? ಅವನಿಗೆ ಡ್ರೆಸ್ ಗೀಸ್ ಹಾಕೊಳಿದ್ರೆ ಬರಲಿಕ್ಕೆ ಒಳಗ, ಯಾರು ರಾಜರ ಅರಮನೆ ಇದು ಅಂತ. ಇವನು ಹೇಳ್ತಾನೆ, ನಾನು ರಾಜನ ನೋಡ್ಲಿ ಬಂದ, ನೀನು ಯಾರು ರಾಜನ ನೋಡ್ಲಿಕ್ಕೆ ಬಂದಿಯಾ, ಇವನ ದೃಷ್ಟಿಕೋನ ಏನು? ದೃಷ್ಟಿಕೋನ ಇವನು ಸನ್ಯಾಸಿ, ಒಂದು ಲಂಗೋಟಿ ಹಾಕೊಂಡ್ಕೊಂಡಿದ್ದಾನೆ. ಆಯ್ತಾ, ಯಾರಿಗೆ? ಆ ಗೇಟ್ ಕೀಪರ್ಗೆ. ಏನಕ್ಕೆ ಗಲಾಟೆ ನಡೀತು ಅಂತ ಮಿನಿಸ್ಟ್ರು ಬರ್ತಾರೆ, ಒಳಗೆ ಹೊರಗೆ ಬರ್ತಾರೆ. ಮಿನಿಸ್ಟ್ರು ಬಂದು ಲಂಗೋಟಿ ಹಾಕೊಂಡು ಸನ್ಯಾಸಿ ನಿಂತಾನೆ, ಸ್ವಾಮಿ ತಾವು ಯಾರು? ಮಿನಿಸ್ಟ್ರು ಇವನು ಇವನು ಯಾರೇ ಯಾರು ನೀನು ಅಂತ ಕೇಳ್ತಾನೆ ಗೇಟ್ ಕೀಪರು. ಸ್ವಾಮಿ ತಾವು ಯಾರು? ನಾನು ಶುಕಮುನಿ, ಯಾಕೆ ಬಂದಿರಾ? ಮಹಾರಾಜ ನೋಡ್ಲಿಕ್ಕೆ ಬಂದಿದ್ದೆ. ಹಾಂ, ಮಹಾರಾಜ ಹೇಳ್ತಾರೆ, ಸ್ವಲ್ಪ ವೇಟ್ ಮಾಡಿ, ನಮಸ್ಕಾರ ಅಂತ ಮಿನಿಸ್ಟರ್ ಹೇಳ್ತಾರೆ. ಮಹಾರಾಜ ಹತ್ರ ಹೋಗ್ತಾರೆ, ಶುಕಮುನಿ ಬಂದಾರೆ ನೀವು ನೋಡೋಕ್ಕೆ ಅಂತ. ಮಹಾರಾಜ ಓಡಿ ಬರ್ತಾರೆ, ಬಂದು ಶುಕಮುನಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ,
ತಾವ್ ಜ್ಞಾನಿಗಳು ಬ್ರಹ್ಮಜ್ಞಾನಿಗಳು ನನ್ನ ಆಶ್ರಮಕ್ಕೆ ಬಂದ್ಬಿಟ್ಟಿದಾರೆ, ನನ್ನ ಅರಮನೆಗೆ ಬಂದ್ಬಿಟ್ಟಿದಾರೆ ಅಂತ ಹೇಳಿ ಅವ ಶುಕಮನಿಗಳು ಸಿಂಹಾಸನದಲ್ಲಿ ಕೂರಿಸ್ತಾನೆ. ವ್ಯತ್ಯಾಸ ಏನು? ವ್ಯತ್ಯಾಸ ಮೂರು ದೃಷ್ಟಿಕೋನ ಅಷ್ಟೇ, ಅದೇ ಲಂಗೋಟಿ, ಅದೇ ಕಾಫಿನ. ಒಬ್ಬನಿಗೆ ಏನೋ ಒಂದು ಅವ್ರ ಭಿಕ್ಷಕ ಬಂದಾಗ ಕಾಣ್ತಾನೆ, ಒಬ್ಬರು ಗೇಟ್ ಕೀಪರ್ಗೆ. ಮಿನಿಸ್ಟ್ರಿಗೆ ಯಾರೋ ಇಂಪಾರ್ಟೆಂಟ್ ವ್ಯಕ್ತಿ ಬಂದಾಗ ಕಾಣ್ತಾನೆ, ಮಹಾರಾಜನಿಗೆ ಬ್ರಹ್ಮನ್ ಬಂದಾಗ ಕಾಣ್ತಾನೆ. ದೃಷ್ಟಿಯಿಂದ ಸೃಷ್ಟಿ ಡಿಫರೆನ್ಸ್ ಏನು? ಅವ್ರ ಎಕ್ಸ್ಪೀರಿಯನ್ಸ್ ಅಲ್ಲಿ ಡಿಫರೆನ್ಸ್ ಏನು? ಆ ಗೇಟ್ ಕೀಪರ್ಲಿ ಏನು ಬದಲಾವಣೆ ಇಲ್ಲ. ಮಹಾರಾಜನಲ್ಲಿ ಬ್ಲೆಸ್ಸಿಂಗ್ಸ್, ಬಿಕಾಸ್ ಆ ಭಿಕ್ಷುಕ ಮಹಾರಾಜನಿಗೆ ಬ್ಲೆಸ್ಸಿಂಗ್ ಮಾಡ್ತಿದ್ದಾರೆ. ಸೊ ಮಹಾರಾಜನಿಗೆ ಜೀವನ ಸಾರ್ಥಕ ಆಯಿತು. ನಿಮ್ಮ ದೃಷ್ಟಿಕೋನದಲ್ಲಿ ನಿಮ್ಮ ಜೀವನ ಇದೆ. ದೃಷ್ಟಿಯಿಂದ ಸೃಷ್ಟಿ. ನಿಮ್ಮ ನಮಗೆ ಅಷ್ಟು ಜ್ಞಾನ ಇರ್ಬೇಕಲ್ಲ, ಅವರು ಅದೇ ರೀ ಅಪ್ಪ, ಬ್ರಹ್ಮಜ್ಞಾನಿ. ಫೈನಲಿ ಬೇಕಾದ್ರೆ ವಿಸ್ಡಮ್ ಬೇಕಲ್ಲ. ಇಲ್ಲಿ ಇಲ್ಲಿ ಇಲ್ದಿದ್ರೆ ಏನು ಪ್ರಯೋಜನ ಇಲ್ಲ ಒಳಗಡೆ. ನಾವು ಅಜ್ಜನ ಹತ್ರ ಹೋದ್ರೆ ಪುತ್ರಜ್ಜ, ಅವ್ರ ಶರ್ಟ್ ಎಲ್ಲ ಹರಿದು ಹೋಗಿರ್ತದೆ, ಹರಿದು ಶರ್ಟ್ ಹಾಕೊಂಡು ಹೀಗಿರ್ತಾರೆ ಮುದುಕ. ಆ ಬ್ರಹ್ಮಜ್ಞಾನಿಂದಲೇ ಗೊತ್ತಾಗಲ್ಲ ಯಾರಿಗೂ, ಆಯ್ತಾ? ಸೊ ನೋಡಿದ್ರೆ ಏನು ನೋಡಿದ್ರೆ ಯಾರೋ ಒಬ್ಬ ಮುದುಕ, ಅವ್ರಿಗೆ ಹೇಳೋಕ್ಕಾಗಲ್ಲ, ಓಲ್ಡ್ ಏಜು, ಈಗ ಮಲಗಿರ್ತಾರೆ ಶರ್ಟ್ ಹರಿದೆಲ್ಲ. ನನ್ನ ಸ್ನೇಹಿತರು ಹೋಗಿದ್ರು, ಇವರು ಏನು ಮಾತ್ರ ಬಂದಿರಪ್ಪ ಅಂತ. ನಮ್ಗೆ ಅವ್ರು ಬ್ರಹ್ಮಜ್ಞಾನಿಗೆ ಕಾಣ್ತಾ ಇದ್ದಾರೆ, ಅವ್ರಿಗೆ ಬಂದು ಯಾರು ಮುದುಕ ಕಾಣ್ತಾ ಇದ್ದಾರೆ. ನಮ್ಮ ಜೀವನ ಉದ್ಧಾರ ಆಯ್ತು ಅವ್ರು ಹೇಳಿದ್ದಕ್ಕೆ, ಇವ್ರ ಜೀವನ ಹಾಗೆ. ಸೊ ಹೀಗೆ ನೋಡಿ, ಇಲ್ಲಿ ಏನಾಗುತ್ತೆ, ನಮ್ಮ ಎಲ್ಲ ಇಡೀ ಪ್ರಪಂಚ ಎಲ್ಲಿ ಕಾಣ್ತಾ ಇದೆ, ನಮ್ಮ ಮಿದುಳಲ್ಲಿ ಕಾಣ್ತಾ ಇದೆ. ಪ್ರಪಂಚ ಹೊರಗಡೆ ಪ್ರಪಂಚ ಇದೆ ನಮ್ಗೆ ಗೊತ್ತಿಲ್ಲ, ಏನಿದೆ ಅಂತ ಗೊತ್ತಿಲ್ಲ. ಅಲ್ಲಿ ಹೊರಗಡೆ ಏನಿದೆ ಅಂತ ನಮ್ಗೆ ಗೊತ್ತಾಗಲ್ಲ, ಅದು ಅನುಭವ ಆಗುದು ನಮ್ಮ ಮಿದುಳಲ್ಲಿ ಹೊರಗಡೆ ಏನಿದೆ ಅಂತ. ಅದೇನದು? ಆ ವಸ್ತುವಿಂದ ಲೈಟ್ ಎನರ್ಜಿ ಬರ್ತದೆ, ಲೈಟ್ ಬೆಳಕಿನ ಎನರ್ಜಿ, ಎನರ್ಜಿ ಬರೋದು. ಆ ವಸ್ತು ಬರಲ್ಲ, ಎನರ್ಜಿ ಬರ್ತದೆ, ಆ ಎನರ್ಜಿ ಒಳಗೋಗುತ್ತೆ. ಇಲ್ಲಿ ಬಯಾಲಜಿಕಲ್ ಎನರ್ಜಿ ಆಗುತ್ತೆ, ಪ್ರಾಣ ಆಗುತ್ತೆ, ಇಲ್ಲಿ ಹೋಗಿ ಏನೊಂದು ಕಾಣ್ತದೆ. ಅಲ್ಲಿ ಹೊರಗಡೆ ಇರುವ ವಸ್ತು ನಾವು ನೋಡೇ ಇಲ್ಲ, ಅಲ್ಲಿ ಹಾಗೆ ಕಾಣೋದು ಇಲ್ಲೇ ನೋಡೋದು, ನಾವು ನಮ್ಮ ಮಿದುಳಲ್ಲಿ ನೋಡೋದು. ನಮ್ಮ ಆಲ್ ಎಕ್ಸ್ಪೀರಿಯನ್ಸ್ ಆರ್ ಇನ್ ಅವರ್ ಮೈಂಡ್ ಅಲ್ವಾ. ಶಬ್ದ ಕೂಡ ಅಷ್ಟೇ, ಶಬ್ದ ಸೌಂಡ್ ಎನರ್ಜಿ ಬರ್ತದೆ, ಅದು ಏನಾಗುತ್ತೆ ಒಳಗಡೆ ಇಲ್ಲಿ ಕೇಳ್ತದೆ. ಟಚ್ಚು, ಹಿಯರಿಂಗು, ಸೌಂಡು, ಆಲ್ ಪಂಚಭೂತಗಳಿಂದ ನಮ್ಗೆ ಎನರ್ಜಿ ಬರ್ತದೆ, ಎನರ್ಜಿ ಬರ್ತದೆ ಅಷ್ಟೇ. ಅಲ್ಲಿ ವಸ್ತು ಏನಿದೆ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಯಾವಾಗ ನೋಡೇ ಇಲ್ಲ. ನಾವು ನೋಡೋದು ಬಂದು ಇಲ್ಲಿ ಸಿನಿಮಾ, ಇಷ್ಟರಲ್ಲಿ ಸಿನಿಮಾ ನೋಡೋದು ಇಷ್ಟು ಜಾಗದಲ್ಲಿ. ಹೊರಗಡೆ ಪ್ರಪಂಚ ಏನಿದೆ ನಮ್ಗೇನು ಗೊತ್ತು? ನಮ್ಮ ಇಡೀ ಪ್ರಪಂಚ ಕಾಣುತ್ತೆ ನಮ್ಮ ಮನಸ್ಸಿನಲ್ಲಿ. ಒಬ್ಬನ ಕಣ್ಣು ಹಳದಿ ಕಣ್ಣಾಗಿದೆ, ಕಾಮಾಲೆ ಕಣ್ಣಾದ್ರೆ ಅವ್ನಿಗೆ ಪ್ರಪಂಚ ಹಳದಿ ಕಾಣುತ್ತೆ, ಅಲ್ಲಿ ಪ್ರಪಂಚ ಬೇರೆ ಪ್ರಪಂಚ ಇದ್ರೆ ಗೊತ್ತಾಗಲ್ಲ. ಇದೇ ನಮ್ಮ ಸಮಸ್ಯೆ ಜೀವನದಲ್ಲಿ, ಬಿಗ್ ಪ್ರಾಬ್ಲಮ್, ದೊಡ್ಡ ಸಮಸ್ಯೆ. ಏನೋ ಪ್ರಪಂಚ ನಮಗೆ ಕಾಣೋದು ನಾವಿದ್ದ ಹಾಗೆ. ದುರ್ಯೋಧನ ಏನು ಪ್ರಪಂಚ ಕಾಣೋದು ಅವನಿದ್ದ ಹಾಗೆ ಕಾಣೋದು, ಅರ್ಜುನ ಪ್ರಪಂಚ ಕಾಣೋದು ಅವನಿದ್ದ ಹಾಗೆ ಕಾಣೋದು. ಯಾಕಂದ್ರೆ ಅವನು ಅದೇ ಇಂದ್ರಿಯಗಳ ಮೂಲಕ ಒಂದು ಕರೆದ ಅರ್ಥ ಮಾಡಬೇಕು. ಒಂದು ನಿಮ್ಗೆ ಕಾಣಬೇಕಾದ್ರೆ ಕೃಷ್ಣ ಹತ್ರ ಅಡ್ವೈಸ್ ತಗೋಬೇಕು, ಸ್ವಲ್ಪ ರಿಪೇರ್ ಮಾಡ್ಕೊಳ್ಳೋಕೆ. ದುರ್ಯೋಧನ ಅಡ್ವೈಸ್ ತಗೊಳ್ಳಲ್ಲ. ಸಿ, ಅವರ್ ಪ್ರಾಬ್ಲಮ್ ಇಸ್ ಇನ್ಪುಟ್ ಅಂಡ್ ಔಟ್ಪುಟ್ ಇಸ್ ಸೇಮ್. ವಾಟ್ ಯು ಆರ್ ಸೀಯಿಂಗ್ ಪ್ರೊಜೆಕ್ಟ್ ಇನ್ ದ ವರ್ಲ್ಡ್ ಅಂಡ್ ವಾಟ್ ಯು ಆರ್ ರಿಸೀವಿಂಗ್ ಇಸ್ ಫ್ರಮ್ ದ ಸೇಮ್ ನರ್ವಸ್ ಸಿಸ್ಟಮ್. ದರ್ ಇಸ್ ನೋ ಕರೆಕ್ಷನ್ ಪಾಸಿಬಲ್ ಫಾರ್ ಅಸ್. ನಮ್ಮ ಅನುಭವಗಳನ್ನ ನಾವು ಏನೋ ಕರೆಕ್ಷನ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇದೇ ಇಂದ್ರಿಯಗಳು ಪ್ರಪಂಚ ನೋಡ್ತೇವೆ, ಇದೇ ಅಂದ್ರೆ ಇದೇ ಮನಸ್ಸಿನ ಮೂಲಕ ನಾವು ಅದನ್ನು ಪ್ರೊಜೆಕ್ಷನ್ ಮಾಡ್ತೇವೆ. ಅಲ್ಲಿ ಏನಿದೆ ನಮ್ಗೆ ಏನು ಗೊತ್ತು? ದುರ್ಯೋಧನನಿಗೆ ಏನು ಕಾಣುತ್ತೆ, ಅವನು ಬೇರೆ ಏನು ಒಪ್ಪೊಳಕ್ಕೆ ರೆಡಿ ಇಲ್ಲ. ಅರ್ಜುನ್ ಏನು ಕಾಣ್ತಾ ಇದೆ, ಅವನು ಏನಪ್ಪಾ ಅಂತ ಹೇಳಿ ಕೃಷ್ಣ ಕೇಳ್ತಾನೆ, ಅಟ್ಲೀಸ್ಟ್ ಅಡ್ವೈಸ್ ತಗೊಳ್ತಾನೆ ಸ್ವಲ್ಪ ರಿಪೇರಿ ಮಾಡ್ಕೊಳ್ಳೋಕೆ. ಒಂದ ನಮ್ಮ ಕಂಡದ ನಾವು ಸರಿಯಾದ ಜೀವನ ಮಾಡಬೇಕು, ಇಲ್ಲ ನಮ್ಗೆ ಯಾರು ಗೊತ್ತಿದ್ದವ್ರದ್ದು ಕೇಳ್ಕೊಂಡು ತಿಳ್ಕೊಬೇಕು. ಬೇರೆ ದಾರಿ ಇದೆಯಾ? ಸೊ ಇಲ್ಲೊಬ್ಬ ಪಾಶ್ಚಾತ್ಯ ವಿಜ್ಞಾನಿ ಇದ್ದ, ಇವನಿಗೆ ಹೆಸರು ಡೆಸ್ಕಾರ್ಟೆಸ್ ಅಂತ, ತುಂಬ ಫೇಮಸ್. ಇಡೀ ವೆಸ್ಟರ್ನ್ ಸೊಸೈಟಿ ಈ ಫಿಲಾಸಫಿಯನ್ನು ಬೆಳೆದದ್ದು, ಡ್ಯುಯಾಲಿಟಿ, ದ್ವೈತ. ದಿ ಎಂಟೈರ್ ವೆಸ್ಟರ್ನ್ ಸೊಸೈಟಿ ಇದೆಯಲ್ಲ ದ್ವೈತದ ಮೇಲೆ ಡೆವಲಪ್ ಆಗಿದೆ. ಹೇಗೆ ಹೇಳ್ತೀರಾ? ಸೈನ್ಸ್ ಇದೆಯಲ್ಲ, ವಾಟ್ ಇಸ್ ಸೈನ್ಸ್, ವಾಟ್ ವಿ ಕಾಲ್ ಸೈನ್ಸ್ ಟುಡೇ,
ಸೈನ್ಸ್ ಅಂದ್ರೆ ಏನು, ವಿಜ್ಞಾನ ವಿಜ್ಞಾನ ಅಂದ್ರೆ ಏನು, ದಟ್ಸ್ ಅಬ್ಜೆಕ್ಟಿವ್ ರಿಯಾಲಿಟಿ, ಹೊರಗಡೆ ಒಂದು ಅಬ್ಜೆಕ್ಟಿವ್ ರಿಯಾಲಿಟಿ ಇದೆ, ಅದನ್ನ ಐ ವಿಲ್ ಫೈಂಡ್ ಔಟ್ ದ ಟ್ರೂತ್ ಅಬೌಟ್ ದಟ್ ಅನ್ನೋ ಸೈನ್ಸ್. ಸೈನ್ಸ್ ವಿಲ್ ನೆವರ್ ಅಕ್ಸೆಪ್ಟ್ ಸಬ್ಜೆಕ್ಟಿವ್ ರಿಯಾಲಿಟಿ, ಅಂದ್ರೆ ನನ್ನೊಳಗೆ ಏನಾಗ್ತದೆ ಅದು ಅಭ್ಯಾಸ ಮಾಡಿ ಇರೋದಿಲ್ಲ, ಪ್ರಪಂಚ ಏನ್ ಕಾಣ್ತದೆ ಅದೇ ಸತ್ಯ ಅಂತ ಹೇಳ್ತದೆ ಸೈನ್ಸ್, ಬಿಕಾಸ್ ಆಫ್ ಡೆಸ್ಕಾರ್ಟಿಸ್. ಅರ್ಥ ಆಗ್ತೀಯಾ? ಸೊ ನಾವು ಅಟಮ್ಸ್ ಕೇಳಿದ್ದೇನೆ, ಯು ಆಸ್ಕ್ ಕ್ವೆಶನ್ ಅಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್. ಓಕೆ, ವರ್ಲ್ಡ್ ಈಸ್ ಮೇಡ್ ಆಫ್ ಅಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಅಂತ ಸೈಂಟಿಸ್ಟ್ ಹೇಳ್ತಾರೆ. ಇಸ್ ಇಟ್ ರಿಯಲ್? ವರ್ಲ್ಡ್ ಇಸ್ ಮೇಡ್ ಅಪ್, ಪ್ರಪಂಚ ಅನ್ನೋದು ಅಣು ಮತ್ತು ಪರಮಾಣುಗಳಿಂದ ಆಗಿದೆ ಅಂತ ವಿಜ್ಞಾನ ಹೇಳ್ತಾರೆ. ದೇರ್ ಇಸ್ ನೋ ಅಣು, ದೇರ್ ಇಸ್ ನೋ ಪರಮಾಣು ಇನ್ ದ ವರ್ಲ್ಡ್. ಡು ಯು ನೋ ದಟ್? ದೇರ್ ಇಸ್ ನೋ ಅಟಮ್, ದೇರ್ ಇಸ್ ನೋ ಮಾಲಿಕ್ಯೂಲ್. ದಟ್ ಆಲ್ ದ ಕ್ಯಾಲ್ಕುಲೇಷನ್ಸ್ ಹ್ಯಾವ್ ಡಿಸಪಿಯರ್ಡ್. ಅಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಆರ್ ಮಾಡೆಲ್ಸ್, ದೇ ಆರ್ ನಾಟ್ ರಿಯಾಲಿಟಿ. Happening, right? They are able to do What you call as atoms and molecules, what you call the atoms and molecules, right? That is a anu ide adu sutto electron ide. This is the model which is created by somebody called Dalton. There is a scientist called Dalton, Dalton's model. Later kadige enaytu, what they found out, there's no atom and molecule like this. Electron de illa, it's a cloud of particles are there. It's like a cloud. There's no particle called electron. ಎಲೆಕ್ಟ್ರಾನ್ ಅಂತ ಏನ್ ಹೇಳ್ತಾರೆ ನಾವು, ಎಲೆಕ್ಟ್ರಾನ್ ಇಸ್ ಗೋಯಿಂಗ್ ರೌಂಡ್ ಸರ್ಕಲ್ ಅಲ್ಲ, ದಟ್ ಇಸ್ ಅ ಮಾಡೆಲ್, ಅಂಡ್ ದಟ್ ದ ಮಾಡೆಲ್ ದೇ ಯೂಸ್ ಟು ಫೈಂಡ್ ನ್ಯೂಕ್ಲಿಯರ್ ಎನರ್ಜಿ ಅಂಡ್ ಆಲ್ ದೋಸ್ ಥಿಂಗ್ಸ್ ಏನೋ ಮಾಡಿದ್ರು. ಸೇಮ್ ಸೇಮ್ ರಿಯಾಲಿಟಿ, ವಿ ಆರ್ ಲುಕಿಂಗ್ ಇಟ್ ರಿಯಾಲಿಟಿ. ದ ವರ್ಲ್ಡ್ ಇಸ್ ಮಿಥ್ಯ, ಬಟ್ ಮಿಥ್ಯ ವರ್ಲ್ಡ್ ಇಸ್ ಪ್ರಾಕ್ಟಿಕಲ್. ವಿ ಆರ್ ನಾಟ್ ಡಿಸ್ಕಸಿಂಗ್ ದಿ ಪ್ರಾಕ್ಟಿಕಾಲಿಟಿ, ವಿ ಆರ್ ಡಿಸ್ಕಸಿಂಗ್ ದಿ ರಿಯಾಲಿಟಿ. ಒಂದು ಒಂದು ಗ್ಲಾಸ್ ಆಫ್ ನೀರು ಇದೆಯಲ್ಲ, ನೀರು ನೀರು ಮಿಥ್ಯ, ಬಟ್ ಅದಕ್ಕೆ ಉಪಯೋಗ ಇದೆ. ನಾವು ಆ ಉಪಯೋಗದ ಬಗ್ಗೆ ಮಾತಾಡ್ತಿಲ್ಲ, ಸತ್ಯದ ಬಗ್ಗೆ ಮಾತಾಡ್ತಿದ್ದೀವಿ. ನಾವು ಮಾಡೆಲ್ ಇಟ್ ಸೆಲ್ಫ್, ಲೇಟರ್ ದಿ ಮಾಡಿಫೈಡ್. ಕಡೆಗೆ ಏನು ಹೇಳಿದ್ರು, ಕಡೆಗೆ ಅಟಮ್ಸ್ ಇನ್ ಮಾಲಿಕ್ಯೂಲ್ಸ್ ಈಗ ಸರ್ಕಲ್ ಹೋಗ್ತಾ ಇಲ್ಲ, ಅಟಮ್ ಇದೆ ಅಲ್ಲಿ ಸುತ್ತ ಕ್ಲೌಡ್ ಇದೆ ಅಂತ ಹೇಳಿದ್ರು. ಎಲೆಕ್ಟ್ರಾನ್ ಕ್ಲೌಡ್ ಈಗಲೂ ಅಟಮ್ ಡಾಲ್ಟನ್ ಸಾವಿನ ಥಿಯರಿ ಯೂಸ್ ಮಾಡ್ತಾರೆ, ಬಟ್ ಇಟ್ಸ್ ನೋ ಲಾಂಗರ್ ಎ ಕ್ಲೌಡ್, ಇಟ್ಸ್ ಎ ಕ್ಲೌಡ್. ಕಡೆ ಕ್ಲೌಡ್ ಫುಲ್ ಆಗಿದೆಯಾ, ಅದು ಇಲ್ಲ, ಅದು ಪ್ರಾಬಬಿಲಿಸ್ಟಿಕ್ ಕ್ಲೌಡ್, ಒಂದು ಪ್ರಾಬಿಲಿಟಿ ಹೀಗಿದೆ ಅಂತ. ಫೈನಲಿ ದೇ ವೆಂಟ್ ಇಂಟು ಕ್ವಾಂಟಮ್ ಫಿಸಿಕ್ಸ್. ಕ್ವಾಂಟಮ್ ಫಿಸಿಕ್ಸ್ ಅಟಮ್ಸ್ ಇಲ್ಲ, ಮಾಲಿಕ್ಯೂಲ್ಸ್ ಇಲ್ಲ, ಬರೀ ಎನರ್ಜಿ ಇದೆ. ಎನರ್ಜಿ ಇವಾಗ ವಾಟರ್ ಇಸ್ ಅ ಕಾಂಪೌಂಡ್ ಅಂತಂದಕ್ಕೆ ಒನ್ ಐಟಮ್ ಆಫ್ ಹೈಡ್ರೋಜನ್, ಟೂ ಐಟಮ್ಸ್ ಆಫ್ ಆಕ್ಸಿಜನ್, ಟೂ ಐಟಮ್ಸ್ ಆಫ್ H2 ಅಂತೆಲ್ಲ ಹೇಳುವಾಗ ಅಲ್ಲಿ ಆಟಮೇ ಅದೇ ಇಲ್ಲ ಅಂತ ಅದೇ ಕಾಂಪಿಟಿಷನ್. ಅದೇ ಏನಂದ್ರೆ, ಎಲ್ಲವೂ ಒಂದು ದೃಷ್ಟಿ ಸೃಷ್ಟಿ. ನೀವಲ್ಲಿ ಆಟಮ್ಸ್ ಇದೆ ಅಂತ ಶುರು ಮಾಡ್ಕೊಂಡ್ರೆ ಅಲ್ಲಿ ಏನೋ ಆಟಮ್ಸ್ ಕಾಣ್ತಾ ಇರ್ತದೆ ನಿಮಗೆ, ಅಲ್ಲಿ ಏನೋ ಉಪಯೋಗ ಆಗುತ್ತೆ. ಅರ್ಥ ಆಗ್ತೀಯಾ? ನೀವು ಏನು ಸ್ಟಾರ್ಟ್ ಮಾಡ್ತೀರಿ ಅದಕ್ಕೆ ವಿಜ್ಞಾನ ಅಂದ್ರೆ ಹೈಪೋಥಿಸ್ ಅಂತ ಹೇಳ್ತಾರೆ. ಆ ಹೈಪೋಥಿಸ್ ಶುರು ಮಾಡಿಬಿಟ್ಟು ಅದಕ್ಕೆ ಏನೇನೋ ಕಾಣ್ತಾ ಇರ್ತದೆ. ಈಗ ಉದಾಹರಣೆಗೆ ಹೈಪೋಥಿಸ್, ವಿಜ್ಞಾನ ಒಂದು ಹೈಪೋಥಿಸ್, ಏನದು ಬಿಗ್ ಬ್ಯಾಂಗ್ ಅಂತ ಹೈಪೋಥಿಸ್. ಬಿಗ್ ಬ್ಯಾಂಗ್ ಆಯಿತು ಅದು, ಅದೆಲ್ಲ ಹುಡುಗರದ್ದು ಏನೇನೋ ಪ್ರೂಫ್ ಬರ್ತವೆ, ಅದೇ ದಾರಿಲಿ. ಅದು ನಿಜವಾಗಿ ಬಿಗ್ ಬ್ಯಾಂಗ್ ಅಂತ ಕ್ವಶನ್ ಮಾಡಿದ್ರೆ ಇನ್ನೇನೋ ಬರ್ತದೆ. ಅದಕ್ಕೆ ದೃಷ್ಟಿ ಸೃಷ್ಟಿ ಅಂತ ಹೇಳೋದು, ನಾವು ನೋಡಿದ ಹಾಗೆ ಪ್ರಪಂಚ ಕಾಣ್ತದೆ ಅಂತ. ಏನಿವೆ ಅಂದ್ರೆ, ಸೈನ್ಸ್ ಬಗ್ಗೆ ನಾನು ಯಾಕೆ ಹೇಳಿದೆ ಅಂದರೆ, ಇಡೀ ವಿಜ್ಞಾನ ಇದೆಯಲ್ಲ, ಭೌತಿಕ ವಿಜ್ಞಾನ, ದಟ್ಸ್ ಅಬ್ಜೆಕ್ಟಿವ್ ರಿಯಾಲಿಟಿ, ಅದ್ರ ಬಗ್ಗೆ ನಾನು ಕಂಡುಹಿಡಿದ್ರೆ ಸತ್ಯ ಅಂತ ಹುಡುಕ್ತಿರೋ. ರೈಟ್, ಆ ಅಬ್ಜೆಕ್ಟಿವ್ ರಿಯಾಲಿಟಿ ಕಾನ್ಸೆಪ್ಟ್ ಕೇಮ್ ಫ್ರಮ್ ದಿಸ್ ಪರ್ಸನ್, ಯಾರೋ ಡೆಸ್ಕಾರ್ಟಿಸ್. ಸಬ್ಜೆಕ್ಟಿವ್ ರಿಯಾಲಿಟಿ, ಅಬ್ಜೆಕ್ಟಿವ್ ರಿಯಾಲಿಟಿ ಅಂತ ಬಂತು ಅವನು, ಸಪ್ರೇಟ್ ಅಂತ ಹೇಳ್ಬಿಟ್ಟು ಅವನು. ಕರೆಕ್ಟ್, ಅರ್ಥ ಆಯ್ತಾ? ಅದಕ್ಕೆ ಸೈನ್ಸ್ ಡೆವಲಪ್ ಆಗಿದೆ. ಟುಡೇ ಟುಡೇ ವಿ ಆರ್ ಟೆಕ್ನಾಲಜೀಸ್ ದಿಸ್ ಮಚ್. ಅದು ದೃಷ್ಟಿ ಸೃಷ್ಟಿನೇ. ಅಬ್ಜೆಕ್ಟಿವ್ ರಿಯಾಲಿಟಿ ನಿಜ ಅಂತ ಹೋದ್ರೆ ಒಂದು ಏನೋ ಕಾಣುತ್ತೆ. ಲೈಕ್ ಯು ಸ್ಟಾರ್ಟ್ ವಿತ್ ದೃಷ್ಟಿಕೋನ ದಟ್ ಅಬ್ಜೆಕ್ಟಿವ್ ರಿಯಾಲಿಟಿ ಇದೆ, ಸಮಥಿಂಗ್ ವಿಲ್ ಫೈಂಡ್. ಫೈನಲಿ ಆಗಿ ಸೈನ್ಸ್ ಎಲ್ಲಿಗೆ ಬಂದಿದೆ ಅಂದರೆ, ಅಬ್ಜೆಕ್ಟಿವ್ ರಿಯಾಲಿಟಿ ಇಲ್ಲ ಅಂತ ಬಂದ್ಬಿಟ್ಟಿದೆ ಈಗ. ರೈಟ್, ಬಟ್ ಅದರ ಹತ್ರ ಏನು ಅಬ್ಜೆಕ್ಟಿವ್ ರಿಯಾಲಿಟಿ ಇದೆ, ಸೈನ್ಸು, ಟೆಕ್ನಾಲಜಿ, ರಾಕೆಟ್ ಎಲ್ಲ ಇದೆ, ಬಟ್ ಏನಾಗುತ್ತೆ, ದೃಷ್ಟಿಯಿಂದ ಸೃಷ್ಟಿ ಆಗ್ತಾ ಹೋಗುತ್ತೆ.
ಇವನೇನು ಹೇಳ್ದ, ಐ ಥಿಂಕ್ ದೇರ್ ಫೋರ್ ಐ ಆಮ್. ನಾನು ಯಾಕಿದ್ದೇನಪ್ಪ, ಯಾಕಂದ್ರೆ ನಾನು ಥಿಂಕಿಂಗ್ ಮಾಡ್ತಿದ್ದೇನೆ ಅದಕ್ಕೆ ನಾನಿದ್ದೇನೆ ಅಂತ. ಅಂದ್ರೆ ಇಂಪಾರ್ಟೆನ್ಸ್ ಯಾವುದಕ್ಕೆ ಇದಕ್ಕೆ, ಈಗ ಥಿಂಕಿಂಗ್ ಮಾಡ್ತಿದ್ದಕ್ಕೆ ನಾನಿದ್ದೇನೆ. ಯಾವ ಇಂಪಾರ್ಟೆಂಟು, ನಾನಿರುವುದಲ್ಲ, ಥಿಂಕಿಂಗ್ ಇಂಪಾರ್ಟೆಂಟ್. ವೈ ಥಿಂಕ್, ವೈ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಥಿಂಕಿಂಗ್? ಥಿಂಕಿಂಗ್ ಇದೆಯಲ್ಲ, ಥಿಂಕಿಂಗ್ ಇಸ್ ಥಾಟ್ ಇಸ್ ನಥಿಂಗ್ ಬಟ್ ವರ್ಲ್ಡ್. ಪ್ರಪಂಚ ಅಂದರೆ ಥಾಟ್ಸ್, ಥಿಂಕಿಂಗ್. ಪ್ರಪಂಚ ಇದ್ದಕ್ಕೆ ನಾನಿದ್ದೇನೆ ಅಂತ ಹೇಳ್ತಾರೆ. ಪ್ರಪಂಚ ಇದೆ ಅದಕ್ಕೆ ನಾನಿದ್ದೇನೆ. ದ ವರ್ಲ್ಡ್ ಇಸ್ ದೇ, ಐ ಆಮ್ ದೇರ್. ಇದಕ್ಕೆ ಇಂಪಾರ್ಟೆನ್ಸ್ ಯಾವುದಕ್ಕೆ? ಆಬ್ಜೆಕ್ಟಿವ್ ರಿಯಾಲಿಟಿಗೆ. ಅವನೇನು ಹೇಳ್ತಾನೆ ಅಂದರೆ, ಮೈಂಡ್ ಬಾಡಿ ಡ್ಯುಯಾಲಿಸಮ್ ಅಂತ. ಮೈಂಡ್ ಅಂದರೆ ಇಲ್ಲಿ ಕಾನ್ಷಿಯಸ್ನೆಸ್. ಇಲ್ಲಿ ಏನು ಹೇಳ್ತಾನೆ, ಮೈಂಡ್ ಗಾಡ್ ಆ್ಯಂಡ್ ಬಾಡಿ ಎಕ್ಸಿಸ್ಟ್. ಮೈಂಡ್ ಇದೆ, ಕಾನ್ಷಿಯಸ್ನೆಸ್ ಇದೆ, ಆ್ಯಂಡ್ ಬಾಡಿ ಇದೆ, ಮ್ಯಾಟರ್. ಮೈಂಡ್ ಮತ್ತು ಮ್ಯಾಟರ್, ಕಾನ್ಷಿಯಸ್ ಆ್ಯಂಡ್ ಮ್ಯಾಟರ್ ಎರಡೂ ಇದೆ. ರಿಯಾಲಿಟಿ ಇಸ್ ಮೇಡ್ ಅಪ್ ಬೋತ್ ಫಿಸಿಕಲ್ ಆ್ಯಂಡ್ ನಾನ್. ಮೈಂಡ್ ಅಥವಾ ಕಾನ್ಷಿಯಸ್ ಇದೆಲ್ಲ ನಾನ್ ಫಿಸಿಕಲ್, ವರ್ಲ್ಡ್ ಇಸ್ ಫಿಸಿಕಲ್. ಓಕೆ, ಎರಡು ಸಪರೇಟ್ ಅಂತ ಒಂದು ಲೆಕ್ಕ. ಅದಕ್ಕೋಸ್ಕರ ಸೈಂಟಿಸ್ಟ್ ಏನು ಮಾಡ್ತಾರೆ, ಐ ಇನ್ಕ್ವೈರ್, ಐ ಫೈಂಡ್ ಔಟ್ ವಾಟ್ ಇಸ್ ಇನ್ ದ ಮ್ಯಾಟರ್ ಅಂತ ಹುಡುಕ್ತಾ ಹೋಗ್ತಾರೆ. ಮೈಂಡ್ ಬೇರೆ, ಕಾನ್ಷಿಯಸ್ನೆಸ್ ಬೇರೆ, ಮ್ಯಾಟರ್ ಬೇರೆ. ಬಟ್ ಸನಾತನ ಧರ್ಮದಲ್ಲಿ ಏನಾಗಿದೆ, ಅದ್ವೈತ ಫಿಲಾಸಫಿ ಅಥವಾ ನಮ್ಮ ಸನಾತನ ಧರ್ಮದಲ್ಲಿ ಇದಕ್ಕೆ ದ್ವೈತ ಅಂತ ಹೇಳ್ತೇವೆ. ಯಾವುದು? ಮೈಂಡ್ ಆ್ಯಂಡ್ ಮ್ಯಾಟರ್ ಅಂತ. ಕಾನ್ಷಿಯಸ್ನೆಸ್ ಆ್ಯಂಡ್ ಮ್ಯಾಟರ್ ಎರಡು ಸಪರೇಟ್, ಪುರುಷ ಆ್ಯಂಡ್ ಪ್ರಕೃತಿ. ಇಲ್ಲಿ ನಾವು ಸನಾತನದಲ್ಲಿ ಶಿವಶಕ್ತಿ ಅಂತ ಹೇಳ್ತೇವೆ. ಬಟ್ ಫೈನಲಿ ಶಿವಶಕ್ತಿ ಎರಡು ಒಂದು ಅಂತ ಹೇಳ್ತೇವೆ. ಅಲ್ಲಿ ಏನಾಗುತ್ತೆ, ಅದು ಬೇರೆ 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 ಅಂತ ಹೇಳ್ಬಿಡ್ತಾರೆ. ಈಗ ಸಮಸ್ಯೆ ಏನು ಬರ್ತದೆ, ಎರಡು ಬೇರೆ ಆದರೆ ನಮ್ಮ ಇಡೀ ಪ್ರಪಂಚದ ಅನುಭವ ಥಾಟ್ಸ್ ಎಲ್ಲಿದೆ, ಬ್ರೈನಲ್ಲಿದೆ. ಪ್ರಪಂಚ ಬೇರೆ, ಮ್ಯಾಟರ್, ನನಗೆ ಅದರ ಅನುಭವ ಹೇಗಾಗತ್ತಪ್ಪ? ಇದು ಬೇರೆ ಅದು ಬೇರೆ ಆದರೆ ಅನುಭವ ಹೇಗಾಗತ್ತೆ ಅಂತ. ಕಾನ್ಷಿಯಸ್ನೆಸ್ ಬೇರೆ, ಮ್ಯಾಟರ್ ಬೇರೆ ಆದರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಹೇಗಾಗತ್ತೆ ಅಂತ ಪ್ರಶ್ನೆ. ಎರಡು ಕಂಪ್ಲೀಟ್ಲಿ ಬೇರೆ ಬೇರೆ ಇದ್ರೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಾಗುತ್ತೆ? ಅದಕ್ಕೆ ಬ್ರೈನ್ ಅನ್ನ ಈ ಬಾಟಲ್ ಇಟ್ಟಿದ್ದಾರೆ. ಹೊರಗಡೆ ಏನೋ ಇದೆ, ಅದು ಏನಿದೆ ನಮ್ಗೆ ಗೊತ್ತಾಗೋದು ಹೇಗೆ? ಪ್ರಪಂಚ ಅನ್ನೋದು. ಹಾಗಿದ್ರೆ ಈ ಬ್ರೈನ್ ಯಾರು ಇರ್ತಾರೆ ಅಂತ, ಯಾರು ಬ್ರೈನ್ ಅಂತ? ಯಾಕಂದ್ರೆ ಬಾಡಿ ಬೇರೆನೆ, ಬಾಡಿ ಬೇರೆ, ಮೈಂಡ್ ಬೇರೆ, ಅದು ಕಾನ್ಷಿಯಸ್ನೆಸ್ ಬೇರೆ. ಯಾರು ಯಾರ್ದು ಕಾನ್ಷಿಯಸ್ನೆಸ್ ಅಂತ? ಈ ಬಾಡಿ ಒಳಗೆ ಕಾನ್ಷಿಯಸ್ ನನ್ನ ಬಾಡಿ ಅಂತ ಹೇಳ್ತಿದ್ವಿ. ಬಾಡಿನೇ ಬೇರೆ ಆಗ್ಬಿಟ್ರೆ ಯಾರ ಬಾಡಿ ಇದು ಅಂತ? ಸೊ ಇವನು ಹೇಳ್ತಾನೆ, ಕಾಲಲ್ಲಿ ನೋವಿದೆ ಅಂತ, ಆದ್ರೆ ನನಗೇನು ಹೋಗ್ತಂತ? ನಾನು ಬೇರೆ, ಕಾಲು ಬೇರೆ ಆದರೆ ನೋವು ಯಾರಿಗೆ ಅಂತ ಅಲ್ವಾ? ಆ ಇನ್ನರ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಡ್ಯುಯಾಲಿಟಿಯಲ್ಲಿ. ದ್ವೈತದಲ್ಲಿ ಯಾರು ದ್ವೈತ? ಆ ದ್ವೈತ, ಯಾವ ಡಿಸ್ಕಾರ್ಟಿಸ್ ದ್ವೈತ. ನಮ್ಮ ಸನಾತನ ಧರ್ಮ ದ್ವೈತ ಸ್ವಲ್ಪ ಬೇರೆನೆ. ಸೊ ಇಡೀ ಪ್ರಪಂಚದಲ್ಲಿ ಎರಡಿದೆ, ಏನದು? ಇನ್ ಆ್ಯಂಡ್ ಯಾಂಗ್, ಮ್ಯಾಸ್ಕ್ಯುಲೈನ್ ಆ್ಯಂಡ್ ಫೆಮಿನೈನ್, ಆಕ್ಟಿವ್ ಆ್ಯಂಡ್ ಪ್ಯಾಸಿವ್, ಹಾಟ್ ಆ್ಯಂಡ್ ಕೋಲ್ಡ್, ಲೈಫ್ ಆ್ಯಂಡ್ ಡೆತ್, ಮೇಲ್ ಆ್ಯಂಡ್ ಫಿಮೇಲ್, ಆಡ್ ಆ್ಯಂಡ್ ಈವನ್, ಫೈರ್ ಆ್ಯಂಡ್ ವಾಟರ್, ಒಂದಕ್ಕೊಂದು ಅಪೋಸಿಟ್ ಇದೆ. ಇಲ್ಲಿ ನೋಡಿ, ಇದು ಸಿಂಪಲ್ ಹೇಗಿದೆ ಅಂದರೆ, ವೈಟ್ ಒಳಗೆ ಬ್ಲ್ಯಾಕ್ ಡಾಟ್ ಇದೆ, ಬ್ಲ್ಯಾಕ್ ಒಳಗೆ ವೈಟ್ ಡಾಟ್ ಇದೆ, ಒಂದು ಬಿಟ್ಟು ಒಂದಿರಲ್ಲ. ಇದು ಇದು ಕನೆಕ್ಟೆಡ್ ಅಪೋಸಿಟ್ಸ್. ಹಾಟ್ ಇದ್ಬಿಟ್ರೆ ಕೋಲ್ಡ್ ಹೋಗುತ್ತೆ, ಕೋಲ್ಡ್ ಇಸ್ ದೇರ್ ಬಿಕಾಸ್ ಆಫ್ ಹಾಟ್, ಹಾಟ್ ಇಸ್ ದೇರ್ ಬಿಕಾಸ್ ಆಫ್ ಕೋಲ್ಡ್. ರಾಮ ಇಸ್ ದೇರ್ ಬಿಕಾಸ್ ಆಫ್ ರಾವಣ, ರಾವಣ ಇಸ್ ದೇರ್ ಬಿಕಾಸ್ ಆಫ್ ರಾಮ. ಇಫ್ ರಾವಣ ವಾಸ್ ನಾಟ್ ಸೋ ಪವರ್ಫುಲ್, ಹೂ ವಿಲ್ ಕೇರ್ ಫಾರ್ ರಾಮ? ಇಫ್ ದೇರ್ ಇಸ್ ನೋ ಗುಡ್ ವಿಲನ್, ಹೂ ವಿಲ್ ಕೇರ್ ಫಾರ್ ದ ಹೀರೋ, ಎಕ್ಸೆಪ್ಟ್ ಹೀರೋಯಿನ್ ಆಫ್ ಕೋರ್ಸ್. ಓಕೆ, ದಿ ಅಪೋಸಿಟ್ ಕಾಂಟ್ರಾಸ್ಟ್ ಈಸ್ ಲೈಫ್. ದೇ ಆರ್ ಲೈಕ್ ಟೂ ಕಾಯಿನ್ಸ್, ಟೂ ಫೇಸ್ ಆಫ್ ಎ ಕಾಯಿನ್. ಬಟ್ ಅವರ್ ಪ್ರಾಬ್ಲಮ್ ಈಸ್, ನಾವೇನು ಮಾಡ್ತೇವೆ, ನಮಗೆ ಎರಡು ಎರಡು ಒಂದು ಬೇಕು, ಎರಡು ಬೇಡ. ಐ ವಾಂಟ್ ಹ್ಯಾಪಿನೆಸ್, ಐ ಡೋಂಟ್ ವಾಂಟ್ ಅನ್ಹ್ಯಾಪಿನೆಸ್. ಅದು ಬರಲ್ಲ, ಆಗೋದೇ ಇಲ್ಲ. ಬೋತ್ ಕಮ್ ಆಸ್ ಎ ಟುಗೆದರ್ ಪ್ಯಾಕೇಜ್. ಲೈಫ್ ಕಮ್ಸ್ ಅರಾಮ್ ಇದೆ, ಡೆತ್ ಬಂದ್ಸ್, ಹುಟ್ಟು ಬರ್ತದೆ, ಅದರಲ್ಲಿ ಸಾವು ಬರ್ತದೆ. ಸುಖ ಬೇಕು ಅಂದ್ರೆ ದುಃಖ ಬಂದೇ ಬರ್ತದೆ. ದುಃಖ ಬೇಡ ಅಂತ ಹೇಳಿದ್ರೆ ಸುಖ ಬರ್ತದೆ. ದುಃಖ ಬೇಡ ಅಂದ್ರೆ ಸುಖ ಬರಲ್ಲ, ದುಃಖ ಬೇಡ ಅಂದ್ರೆ ಇನ್ನೂ ದುಃಖ ಜಾಸ್ತಿ ಆಗುತ್ತೆ. ಬಟ್ ಆ ದುಃಖ ಸ್ವಲ್ಪ ಕಡಿಮೆ ಆದಾಗ ಸ್ವಲ್ಪ ಸುಖ ಬಂದಾಗ ಕಾಣುತ್ತೆ, ಆಮೇಲೆ ಪುನಃ ದುಃಖ ಬರುತ್ತೆ.
ಇದಕ್ಕೆ ದ್ವಂದ್ವ ಅಂತ ಹೇಳೋದು, ಡ್ಯುಯಲಿಸಮ್ ಅಂತ ಹೇಳೋದು. ಇಡೀ ಪ್ರಪಂಚ ಇಡೀ ಡ್ಯುಯಲಿಸಮ್ ಮಾತ್ರ ಇದೆ. ಡ್ಯುಯಲಿಸಮ್ ಇಲ್ವೇ ಇಲ್ದಿದ್ದು ಇಲ್ವೇ ಇಲ್ಲ ಪ್ರಪಂಚದಲ್ಲಿ. ಬಟ್ ನಮ್ಗೆ ಆಗಲ್ಲ, ನಮ್ಗೆ ಅದೇ ಬೇಕು, ಅದು ಒಂದು ಪಾರ್ಟ್ ಬೇಕು, ಹುಟ್ಟಬೇಕು ಸಾಯ್ಬಾರ್ದು. ಆಗತ್ತಾ? ಹುಟ್ಟಿದಾಗ ಸಾವು ಒಟ್ಟೊಟ್ಟಿಗೆ ಬಂದ್ಬಿಡ್ತದೆ. ಯಾರು ಹುಟ್ಟುತ್ತಾರೆ ಅವ್ನು ಸಾವಿನ ಕಡೆ ಹೋಗ್ತಾ ಇದ್ದಾನೆ. ಹಾಗೆ ನೀವು ಪ್ರತಿ ಸಲ ಹುಟ್ಟಿದ ಹಬ್ಬ ಆಚರಣೆ ಮಾಡಿದ್ರೆ ನೀವು ಸಾವಿನ ಹಬ್ಬನ ಆಚರಣೆ ಮಾಡ್ತಿದ್ದೀರ ಕ್ಲೋಸ್ ಆಗಿ. ಬರ್ಡೇ ಇಸ್ ಎ ಡೆಡ್ ಡೇ ಆಲ್ಸೋ, ಬಿಕಾಸ್ ಡೆತ್ ಇಸ್ ಕಮಿಂಗ್ ಕ್ಲೋಸರ್. ಬಟ್ ನಾವೇನು ಮಾಡ್ತೇವೆ, ವಿ ಸೆಲೆಕ್ಟ್ ಒನ್ ಪಾರ್ಟ್, ದ್ಯಾಟ್ ಇಸ್ ದ ಸಫರಿಂಗ್. ನಮ್ಮ ಲೈಫಲ್ಲಿ ವಿ ಕೆನಾಟ್ ಬಿ ಚೂಸಿ. ಇಫ್ ಯು ಅಂಡರ್ಸ್ಟ್ಯಾಂಡ್ ಬೋತ್ ಇಟ್ ಕಮ್ ಟುಗೆದರ್, ದೆನ್ ವಿ ಹ್ಯಾವ್ ಎ ಚಾಯ್ಸ್ಲೆಸ್ ಲೈಫ್. ಇಸ್ ದರ್ ಚಾಯ್ಸ್ ಇನ್ ಲೈಫ್? ಬೋತ್ ಕಮ್ ಟುಗೆದರ್, ಬಟ್ ವಿ ವಾಂಟ್ ಟು ಚೂಸ್ ಬರ್ತ್ ಓವರ್ ಡೆತ್, ಹ್ಯಾಪಿನೆಸ್ ಓವರ್ ಅನ್ಹ್ಯಾಪಿನೆಸ್, ಸಕ್ಸಸ್ ಓವರ್ ಫೇಲ್ಯೂರ್. ವೆನ್ ಯು ಚೂಸ್ ಅಕ್ಸೆಪ್ಟ್ ಇಟ್, ದಟ್ಸ್ ನೋ ಪ್ರಾಬ್ಲಮ್. ಬಟ್ ಆಲ್ಸೋ ವೆರಿ ವೆಲ್ ನೋ ದಟ್ ಅದರ್ ಥಿಂಗ್ ವಿಲ್ ಕಮ್. ಆವಾಗ ಪ್ರಾಬ್ಲಮ್ ಆಗಲ್ಲ. ಅಂದರೆ ಖುಷಿ ಬಂದಾಗ ಬೇಡ ಬೇಡ ಬೇಡ, ನಂಗೆ ಖುಷಿ ಬೇಡ ಅಂತ ಹೇಳಬೇಡಿ, ಸ್ವೀಕಾರ ಮಾಡಿ. ಅದರೊಟ್ಟಿಗೆ ಹಿಂದೆ ದುಃಖ ಬರುತ್ತಂದು ಗೊತ್ತಿರಲಿ. ಅವಾಗ ಏನಾಗುತ್ತೆ? ಚಾಯ್ಸ್ಲೆಸ್ ಲೈಫ್. ಬಟ್ ನಾವು ಅದನ್ನೇ ಹಿಡ್ಕೊಂಡು ಕೂತ್ಕೊಂಡ್ರೆ ದುಃಖ. ಅರ್ಥ ಇದೆಯಾ? ಅದರರ್ಥ ನಂಗೆ ಬೇಡ 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 ಅಂತಲ್ಲ, ಐ ಡೋಂಟ್ ವಾಂಟ್ ದಿಸ್ ಅಂತಲ್ಲ. ಬಂದದ್ದು ಬರಲಿ, ಬಟ್ ಅದು ಹಿಂದೆ ಬೆನ್ನ ಹಿಂದೆ ಇನ್ನೊಂದು ಬರ್ತದೆ, ಅದು ಗೊತ್ತಿರಬೇಕು ಅಷ್ಟೆ. ಡ್ಯುಯಲಿಸಮ್ ಅಥವಾ ದ್ವಂದ್ವ ಸಮಸ್ಯೆ ಇಲ್ಲ, ದ್ವಂದ್ವನೇ ಪ್ರಕೃತಿ, ಎಲ್ಲವೂ ದ್ವಂದ್ವ ಇಲ್ಲಿ. ಆದ್ರೆ ಸಮಸ್ಯೆ ಅಂದ್ರೆ ಆ ಕನೆಕ್ಟೆಡ್ ಡ್ಯುಯಾಲಿಟಿ ಇದೆಯಲ್ಲ, ಒಂದಕ್ಕೊಂದು ಅಪೋಸಿಟ್ ಆಗಿರೋದು, ಅವಕ್ಕೆ ಸ್ವಂತ ಅಸ್ತಿತ್ವ ಇಲ್ಲ. ಡಿಪೆಂಡೆಂಟ್ ರಿಯಾಲಿಟಿ ಎರಡಿದಾವಲ್ಲ, ಅದಕ್ಕೆ ಸ್ವಂತ ಅಸ್ತಿತ್ವ ಇಲ್ಲ. ಕತ್ತಲೆ ಬೆಳಕು, ಕತ್ತಲೆ ಇದ್ರೆ ಬೆಳಕಿದೆ, ಬೆಳಕಿದ್ರೆ ಕತ್ತಲೆ ಇದೆ. ಆದರೆ ಬೆಳಕು ಕತ್ತಲೆ ಎರಡು ಒಟ್ಟಿಗೆ ಇರಬೇಕಾದ್ರೆ ಅಲ್ಲಿ ಸಾಕ್ಷಿ ನಾನು ಇರಬೇಕು, ಇದ್ರೆ ಬೆಳಕು ಕತ್ತಲೆ ಎರಡು ಒಟ್ಟಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಮೀರಿದ ಯಾವುದೋ ಇರಬೇಕು, ಆ ಮೀರಿದ್ದೆ ಆತ್ಮ, ಮೀರಿದ್ದೆ ಸಾಕ್ಷಿ. ನೋಡಿ, ಸೊ ಕನೆಕ್ಟೆಡ್ ಆಪೋಸಿಟ್ಸ್ ಟು ಬಿ ದೇರ್, ದೇರ್ ಶುಡ್ ಬಿ ಸಮಥಿಂಗ್ ವಿಚ್ ಇಸ್ ಇಂಡಿಪೆಂಡೆಂಟ್ ಆಫ್ ಕನೆಕ್ಟೆಡ್ ಆಪೋಸಿಟ್ಸ್, ದಟ್ಸ್ ಕಾಲ್ಡ್ ಕಾನ್ಷಿಯಸ್ನೆಸ್, ಚೈತನ್ಯ. ಅದರ್ ಆ ಡಿಸ್ಕಾರ್ಡ್ಸ್ ವಿಲ್ ಆಗಿಲ್ಲ, ಆ ಕನೆಕ್ಟ್ ಕನೆಕ್ಟ್ ಬರಲ್ಲ, ಆಪೋಸಿಟ್ ಮಾತ್ರ ಇದೆ ಅಂತ ಹೇಳಿದ್ರು, ಅಲ್ಲಿ ವರ್ಕ್ ಆಗಲ್ಲ. ಇದು ಕನೆಕ್ಟ್ ಆಪೋಸಿಟ್ ಇದ್ದಾಗ ಮತ್ತೆ ಇದಕ್ಕೂ ಇದಕ್ಕೇನು ಸಂಬಂಧ? ಈ ಚೈತನ್ಯದಿಂದಲೇ ಇದು ಕನೆಕ್ಟ್ ಆಪೋಸಿಟ್ ಕಾಣ್ತಾ ಇದೆ. ಸೊ ಹಾಗಾಗ್ಬಿಟ್ಟು ಅನುಭವ ಸಾಧ್ಯ ಇದೆ. ಉದಾಹರಣೆಗೆ ಇಟ್ಸ್ ಅದರ್ ವೇ, ಬಿಕಾಸ್ ಸಾಕ್ಷಿ ಇಸ್ ದೇರ್ ಕನೆಕ್ಟ್ ಆಪೋಸಿಟ್ ಇಸ್. ಸಪೋಸಿಂಗ್ ದೇರ್ ಇಸ್ ನೋ ಆಪೋಸಿಟ್ಸ್ ದೆನ್ ಹೌ ಇಸ್ ದೇರ್ ಸಾಕ್ಷಿ? ತೆಲ್ ಮಿ, ವಿಲ್ ನಾಟ್ ನೋ ದೇರ್ ಸಾಕ್ಷಿ. ಸೋ ಐ ಆಮ್ ಸೇಯಿಂಗ್ ದಿ ಸಾಕ್ಷಿ ಆರ್ ಆತ್ಮ, ಸಪೋಸಿಂಗ್ ದೇರ್ ಇಸ್ ಆಲ್ ವೈಟ್ ಓವರ್ ದೇರ್ ಇಸ್ ನೋ ಬ್ಲ್ಯಾಕ್, ಹೌ ಕ್ಯಾನ್ ಯು ಮೇಕ್ ಔಟ್ ಸಾಕ್ಷಿ? ದಟ್ ಕಾನ್ಸೆಪ್ಟ್ ಆಫ್ ಸಾಕ್ಷಿ ಡಸಂಟ್ ಎಕ್ಸಿಸ್ಟ್. ನೋ ನೋ, ಐ ಆಮ್ ಸೇಯಿಂಗ್ ಆತ್ಮ ಆರ್ ಆತ್ಮ ಅಥವಾ ಬ್ರಹ್ಮನ್, ಆ ಎಕ್ಸಿಸ್ಟೆನ್ಸ್ ಯಾರಿಗೂ ಗೊತ್ತಾಗಲು ಸಾಧ್ಯ ಇಲ್ಲ, ಮಾಯಿ ಇದ್ದಾಗಲೇ ಗೊತ್ತಾಗೋದು. ದಿ ಡ್ಯುಯಾಲಿಟಿ ಬಂದಾಗಲೇ ಬ್ರಹ್ಮನ್ ಬ್ರಹ್ಮನ್ ಇದೆ ಅಂತ ಗೊತ್ತಾಗೋದು. ಇಲ್ಲದೆ ಬ್ರಹ್ಮನ್ ನಾನ್ ಡ್ಯುಯಲ್ ಅಲ್ಲಿ ಏನು ಅನುಭವನೇ ಇಲ್ಲ, ಸಾಕ್ಷಿಯಲ್ಲಿ ಏನು ಅನುಭವ ಇಲ್ಲದಿದ್ರೆ ಸಾಕ್ಷಿ ಇದೆ ಅಂತ ಗೊತ್ತಿಲ್ಲ. Saksha is possible because of opposite is not there. No, no, this is where the problem is. How, if that opposite is not there, you can never know that, you can never be a Saksha. See, there are two interlinked realities, okay, which are on the same path, same level. Let me give you an example. ಹೀರೋ ಇದ್ದಾನೆ ಮೂವಿಯಲ್ಲಿ, ವಿಲನ್ ಇದ್ದಾನೆ. ಹೀರೋ 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 ಯಾರು? ವಿಲನ್ ಆಪೋಸಿಟ್ ಕ್ಯಾರೆಕ್ಟರ್. ಹೀರೋ ವಿಲನ್ ಯಾರು? ಹೀರೋ ಆಪೋಸಿಟ್ ಕ್ಯಾರೆಕ್ಟರ್. ಇಬ್ರು ಸ್ಕ್ರೀನ್ ಮೇಲೆ ಇದ್ದಾರೆ, ಆಯ್ತಾ? ಸ್ಕ್ರೀನ್ ಇದ್ದಾಗ ಎರಡು ಬರ್ತವೆ, ಹೀರೋ ಮತ್ತು ವಿಲನ್. ಬಟ್ ಸ್ಕ್ರೀನ್ ಯಾಕಿದೆ? ಹೀರೋ ಮತ್ತು ವಿಲನ್ ಇದ್ದಕ್ಕೆ ಸ್ಕ್ರೀನ್ ಅಂದ್ರೆ ತಪ್ಪಾಗತ್ತೆ.
ನಾಟ್ ಅದ್ವೈತ್ ಟ್ರೂ. I'm not talking about the final end screen. I'm talking about one role that's happening on the screen. Witnessing. I'm saying the witnessing is the Sakshi, the Brahman only. We are calling it as witness because I am observing something. If you call it Brahman, then there is no witnessing. So I we will not go up to Brahman. No, no, no. Only Don't jump into it. Brahman is the witness. Brahman is witnessing the world. Because the world is there, witness is there, not false. ಅದೇನಾಗುತ್ತೆ ಹೀರೋ ಮತ್ತು ವಿಲನ್ ಇದ್ರೆ ಸಿಕ್ರಿ ಇದೆ ಅಂತ ಹೇಳ್ದಾಗಾಯ್ತು. ಎಕ್ಸಾಕ್ಟ್ಲಿ ಯುವರ್ ಎಕ್ಸ್ಪೀರಿಯನ್ಸ್ ಯು ಹ್ಯಾವ್ ಟು ಲುಕ್ ಅಟ್ ಇಟ್, ನಾಟ್ ಮೈ ಎಕ್ಸ್ಪೀರಿಯನ್ಸ್. In my experience, there are opposite extremes. Sakshi is because I'm seeing both the happiness and unhappiness, so that the Sakshi thing is happening. Sakshya, very definition. Supposing there is a continuous reel of happiness, then Sakshi cannot, you cannot make out Sakshi only. ನಮ್ಮ ಜೀವನದಲ್ಲಿ ಸಾಕ್ಷಿ ಇದೆ ಅಂತ ಯಾವಾಗ ಹೇಳ್ತೇವೆ ನಾವು? ವೆನ್ ದ ಪ್ರೆಸೆನ್ಸ್ ಇಸ್ ದೇರ್ ಅಂಡ್ ಅಬ್ಸೆನ್ಸ್ ಇಸ್ ದೇರ್. That is also opposite. No, presence and absence is opposite. ಪ್ರೆಸೆನ್ಸ್ ಅಂಡ್ ಅಬ್ಸೆನ್ಸ್ ಎರಡನ್ನು ನೋಡೋಣ ಸಾಕ್ಷಿ ಅಂತ. ಆಯ್ತಾ, ಆ ಸಾಕ್ಷಿ ಬಗ್ಗೆ ಹೇಳ್ತೇವೆ ನಾವು. ಅಬ್ಸೆನ್ಸ್ ಅಲ್ಲಿ ಸಾಕ್ಷಿ ಇಲ್ಲ ಅಂತ ಹೇಳಕ್ಕಾಗಲ್ಲ, ಇಲ್ಲದೆ ಅಬ್ಸೆನ್ಸ್ ಇದೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಅನ್ವಯ ವ್ಯತಿರೇಕ ಅಂತ ಹೇಳೋದು. ಎನೇಬಲ್ ಸಾಕ್ಷಿತ್ವ, ಬಟ್ ಡೋಂಟ್ ಸೇ ಸಾಕ್ಷಿ ಇಸ್ ನಾಟ್ ದೇರ್ ಬಿಕಾಸ್ ಅನ್ವಯ ವ್ಯತಿರೇಕ ಇಸ್ ನಾಟ್ ದೇರ್. ಸಾಕ್ಷಿ ನಥಿಂಗ್ ಇಸ್ ಟು ವಾಚ್, ಬಟ್ ಡೋಂಟ್ ಸೇ ಸಾಕ್ಷಿ ಇಸ್ ನಾಟ್ ದೇರ್. ಐ ಆಮ್ ಸೇಯಿಂಗ್ both rise together and fall together. Guruji, presence and that, that you are the opposites and Sakshi. Opposites not there, Sakshi is not there. I'm saying, don't say Sakshi is not there. Sakshi, Sakshi and see, opposites concept is you are connected. Mixing up that. There's a lower level reality and higher level reality. Higher level reality exists irrespective of lower level reality. I'll give you an example. Forget about Sakshi. ನೀವು ನಿದ್ದೆ ಮಾಡ್ತಾ ಇದ್ರಪ್ಪ, ನಿದ್ದೆ ಮಾಡೋ ಕನಸು ಇದೆಯಾ, ಕಾನ್ಶಿಯಸ್ ಇದೆಯಾ, ಸ್ಲೀಪರ್ಸ್ ಕಾನ್ಶಿಯಸ್ ಇದೆ ತಾನೆ? ಡ್ರೀಮ್ ಬಿತ್ತು, ಡ್ರೀಮ್ ಅಲ್ಲಿ ನೀವಿದ್ರ, ಒಂದು ಫಾರೆಸ್ಟ್ ಇದೆ, ಯಾರಿದ್ದಾರೆ? ಡ್ರೀಮ್ ಕ್ಯಾರೆಕ್ಟರ್ ಮತ್ತು ಒಂದು ಫಾರೆಸ್ಟ್ ಇದೆ. ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್, ಯಾರು ಆಪೋಸಿಟ್ಸ್? ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್, ಡ್ರೀಮ್ ಕ್ಯಾರೆಕ್ಟರ್ ಮತ್ತು ಫಾರೆಸ್ಟ್ ಇದೆ. ಈಗ ಸ್ಲೀಪರ್ ಇಲ್ಲ ಅಂತ ಹೇಳ್ತೀರಾ ನೀವು, ಮಲಗಿರೋನು ಇಲ್ಲ ಅಂತ ಹೇಳ್ತೀರಾ? ಅರೆ, ಬ್ರಹ್ಮನ್ ಈಸ್ ಕಾಲ್ಡ್ ವಿಟ್ನೆಸ್ ವೆನ್ ದ ವರ್ಲ್ಡ್ ಈಸ್ ಅಪಿಯರಿಂಗ್. ಈಸ್ ಕಾಲ್ಡ್ ಎಸ್ ವಿಟ್ನೆಸ್ ಇಸ್ ದ ಬ್ರಹ್ಮನ್ ಓನ್ಲಿ. ವಿಟ್ನೆಸ್ ಇಸ್ ರೈಸಿಂಗ್ ಅಲಾಂಗ್ ವಿತ್ ದ ಆಪೋಸಿಟ್ಸ್ ಇಸ್ ವಾಟ್ ದ ಅನ್ವಯ ವ್ಯತಿರೇಕ. ಓನ್ಲಿ ವೆನ್ ಅನ್ವಯ ವ್ಯತಿರೇಕ ಕಮ್ಸ್ ಅಪ್ ಸಾಕ್ಷಿ ಇಸ್ ಕಮಿಂಗ್ ಅಪ್. ಸಾಕ್ಷಿ ಸಾಕ್ಷಿ ಇಸ್ ನಾಟ್ ದೇರ್, ಬ್ರಹ್ಮನ್ ಇಸ್ ದೇರ್. ಐ ಆಮ್ ನಾಟ್ ಡಿನೈಯಿಂಗ್. ಅಂದ್ರೆ ಬ್ರಹ್ಮನ್ ಓನ್ಲಿ ಇಸ್ ಕಾಲ್ಡ್ ಸಾಕ್ಷಿ, ಮೈ ಡಿಯರ್. ದಟ್ಸ್ ವೈ ಐ ಆಮ್ ಸೇಯಿಂಗ್ ಬ್ರಹ್ಮನ್ ಓನ್ಲಿ ಇಸ್ ಕಾಲ್ಡ್ ಸಾಕ್ಷಿ ವೆನ್ ಅನ್ವಯ ವ್ಯತಿರೇಕ ಇಸ್ ದೇರ್. ಓಕೆ, ಬಟ್ ಸಾಕ್ಷಿ ಇಸ್ ನಾಟ್ ದೇರ್ ಇಸ್ ನಾಟ್ ಕರೆಕ್ಟ್. ಐ ಆಮ್ ಸೇಯಿಂಗ್ ಬ್ರಹ್ಮ ಸಾಕ್ಷಿ ಇಸ್ ಬ್ರಹ್ಮನ್ ಇಸ್ ಕಾಲ್ಡ್ ಸಾಕ್ಷಿ, ಬ್ರಹ್ಮನ್ ಓನ್ಲಿ ಇಸ್ ಕಾಲ್ಡ್ ಸಾಕ್ಷಿ, ನೋಬಡಿ ಎಲ್ಸ್ ಸೇಸ್. No role of Sakshi, then no role is okay, but Sakshi is not there is not true. Brahman is Sakshi when the world is there. So ನೀವು ಮಲ್ಕೊಂಡಿದ್ದೀರ, ಮಲ್ಕೊಂಡು ನಿದ್ದೆ ಮಾಡ್ತಿದ್ದೀರಾ, ಅಲ್ಲಿ ಕನಸನ್ನು ನೀವು ಕಾಣ್ತೀರಾ, ಕಾಡು ಕಾಣ್ತಾ ಇದೆ, ಅದು ಕನಸಿನ ಪ್ರಪಂಚ. ಅಂದ್ರೆ ದ್ವಂದ್ವ ಬಂತು ಅಲ್ಲಿ, ದ್ವೈತ ಬಂತು. ಮಲ್ಕೊಂಡು ನಿಲ್ದಿದ್ರೆ ಆ ದ್ವೈತ ಪ್ರಪಂಚನೇ ಇಲ್ಲ. ಮಲ್ಕೊಂಡವನು ಹೈಯರ್ ಲೆವೆಲ್ ರಿಯಾಲಿಟಿ, ಇದು ಲೋವರ್ ಲೆವೆಲ್ ರಿಯಾಲಿಟಿ. ಕನಸು ಅನ್ನೋದು ಲೋವರ್ ಲೆವೆಲ್ ರಿಯಾಲಿಟಿ, ಮಾಯೆ ಅನ್ನೋದು ಲೋವರ್ ಲೆವೆಲ್ ರಿಯಾಲಿಟಿ, ಬ್ರಹ್ಮನ್ ಅನ್ನೋದು ಹೈಯರ್ ಲೆವೆಲ್ ರಿಯಾಲಿಟಿ. ಈಗ ಬ್ರಹ್ಮನಿಗೂ ಮಾಯೆಗೇನು ಸಂಬಂಧ? ಬ್ರಹ್ಮನಿದ್ದಕ್ಕೆ ಮಾಯೆ ಇದೆ, ಆ ಬ್ರಹ್ಮನೇ ಮಾಯೆ ಯಾಕೆ ಕಾಣ್ತಾನೆ? ಆದ್ರೆ ಮಾಯೆ ಇಲ್ದಿದ್ರೆ ಬ್ರಹ್ಮನಿದೆ, ಬ್ರಹ್ಮನೇ ಪ್ರಪಂಚ ಕಾಣ್ತಾನೆ. ಆ ಪ್ರಪಂಚ ಇಲ್ದಿದ್ರೆ ಬ್ರಹ್ಮನಿದ್ದಾನೆ. Sleeper consciousness is there, a person sleeper. The dreamer, the dream, and the dream characters are all together appearing and disappearing. ಸಾಕ್ಷಿ ಇಲ್ಲ, ಅವ್ರ ಪ್ರಶ್ನೆ ಏನಂದ್ರೆ ಸಾಕ್ಷಿ ಸಾಕ್ಷಿ ಸಾಕ್ಷ್ಯಂ ಇದ್ರೆ ಸಾಕ್ಷಿ ಇದೆ ಅಂತ. ಇಲ್ಲ, ಇಲ್ಲಿ ಯಾಕೆ ಹೇಳ್ತಾನೆ ಡಿಫ್ರೆನ್ಸ್ ಏನಂದ್ರೆ ನೋಡಪ್ಪ, ದಿಸ್ ವರ್ಡಿಂಗ್ ಐ ಡೋಂಟ್ ಅಗ್ರಿ. ಸಾಕ್ಷಿ ಎಕ್ಸಿಸ್ಟ್ ಅಂತ ಹೇಳಿದ್ರೆ ಯು ಆರ್ ಡಿಫೆ ಆಸ್ ಇಫ್ ಯು ಆರ್ ಸೇಯಿಂಗ್ ಸಾಕ್ಷಿ ಇಸ್ ಡಿಪೆಂಡ್ ಆನ್ ಅನ್ವಯ ವ್ಯತಿರೇಕ, ಇಟ್ಸ್ ಫಾಲ್ಸ್. ಸಾಕ್ಷಿ ಇಸ್ ಫೈನಲ್ ಯುವರ್ ಕಾನ್ಸೆಪ್ಟ್ ಆಫ್ ದಿ ರೈಟ್.
I'm saying do not see the moment you change the concept, higher level reality, people will get confused. You'll bring the Sakshi to lower level reality. It's still a lower level reality it's, compared to Brahman. It's lower level, but if the Sakshi understanding is not there, you'll never come out of Maya. Sakshi and Saksham are rising together. Saksham and Sakshi are in the same level of reality. They are not. That's what I'm trying to tell you. Sakshi Bhava is same level of reality. Saksham is can not. Can Sakshi be there without Saksham? Hence, both belong to the same reality. No, Maya. Isn't Sakshi in the domain of Maya? Sakshi is not in the domain of Maya. Sakshi Bhava is in the domain of Maya. Because no. Sakshi is. So, this is against linked entire, to Saksham. Is entire Vedantic against Vedantic concept. Sakshi Bhava, Sakshi Bhava and Sakshi are confusing. There is Sakshi without Saksham. That you tell. Is there Sakshi without Saksham? See, Brahman is the reality. Yeah. Brahman is called Sakshi. Sakshi becomes Saksham. I'm saying Sakshi is witnessing the Saksham. Sakshi is the higher level reality. Supposing there is no Saksham, is there Sakshi still? There is Brahman. No, this only you answer, Guruji. If there is no Saksham, is there Sakshi still? The word Sakshi comes only when the Sakshi is the witnessing role played by Brahman. Sakshi is Brahman. Witnessing role happens only when there is something to witness. Correct. Yeah. So Brahman is there, I'm saying. I'm saying that Brahman is there now. Who is talking about Brahman, Guruji? We are talking only about Sakshi and Saksham. So, if you are saying Sakshi is depending on objects of the world. They both are mutually dependent, I'm saying. Sakshi is Brahman. Brahman is not dependent on the world. Okay. Guruji, for that for her question, if there is no Saksham, is there a Sakshi anta kelavaga? So Brahman as Sakshi is not there, only Brahman is there anta helabodalla. Brahman as Sakshi is not there. That is what she is asking. Sakshi is the name given to Brahman, I'm saying. Adi correct, but the term she is using, so as Sakshi, it is not there. But as Brahman, it is there always anta helabodu. That's all I'm saying. Correct, Gayatri. Is nobody other than Sakshi. Yeah, yes. Okay, I agree with you. Purva Pakshi's question will always be correct, Guruji. So, I mean, that makes me very uncomfortable situation. If the world is there, Sakshi is there, which is false. The world is there. That is not there. If the world is not there, what will Sakshi do? Jobless. What will it witness, Guruji? The Brahman is always there. Brahman, why are you bringing Brahman in the picture? Brahman as Sakshi in the Helbudi, Guruji. Sorry, Hoga. Brahman as Sakshi is not there. Ah, stay. Brahman is there. I don't want to accept Brahman is not there. Brahman is the underlying reality. Every time we don't have to mention Brahman. Okay, Brahman. Fine. I accept your saying. What you're saying. Sakshi is not. Sakshi role is not there. That's all I'll say. But I don't say Sakshi is not there. Sakshi is Brahman only. ಟ್ವಿಸ್ಟ್ ಮಾಡ್ಬೇಕು ಅಷ್ಟೇ ಸ್ವಲ್ಪ ಸೆಂಟೆನ್ಸ್ ನ. ಸೊ ಇಲ್ಲಿ ಏನಾಗುತ್ತೆ, ಪ್ರಪಂಚ ಇದೆ, ಮನಸ್ಸಿದೆ, ಚೈತನ್ಯ ಇದೆ. ಪ್ರಪಂಚದಿಂದ ಜ್ಞಾನ ಬರ್ತದೆ, ಮನಸ್ಸು ಮತ್ತು ಚೈತನ್ಯದಲ್ಲಿ ಲೈಫ್ ಅಂತಿದೆ. ಈ ರೀತಿ ಒಂದು ಅನುಭವ ಆಗ್ತದೆ. ಈ ಅನುಭವ ಆಗಬೇಕಾದ್ರೆ ಮೂರು ಕನೆಕ್ಟ್ ಆಗಿರ್ಬೇಕು. ಒಂದೊಂದು ಸಪರೇಟ್ ಆಗಿದ್ರೆ ಆಗಲ್ಲ. ಪ್ರಪಂಚ ಬೇರೆ, ಚೈತನ್ಯ ಬೇರೆ. ಈಗ ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿ ಅಲ್ಲ ಅಂತ ಹೇಳಿದ್ರೆ, ದೇಹ ಬೇರೆ ಆಯ್ತು, ಮನಸ್ಸು ಬೇರೆ ಆಯ್ತು, ಬುದ್ಧಿ ಬೇರೆ ಆಯ್ತು, ನಾನು ಬೇರೆ ಆಯ್ತು. ಕಡೆಗೆ ನಾನು ದೇಹ ಮನಸ್ಸು ಬುದ್ಧಿ ಎಲ್ಲ ಒಂದೇ ಆಗಬೇಕು, ಅದು ಬ್ರಹ್ಮನ್. ಆ ಕನೆಕ್ಷನ್ ಇಲ್ಲದೆ ಅಂದ್ರೆ ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದ ಶಿವನಾನಂದ ನಾನೇ. ಆಮೇಲೆ ಎಲ್ಲವೂ ನಾನಾಗಬೇಕು, ಆಮೇಲೆ ಅನುಭವ ಅಳಿಸುತ್ತೆ. ಎಲ್ಲವೂ ನಾನಲ್ಲದ್ರೆ ಅನುಭವ ಇಲ್ಲ ಆಗುತ್ತೆ. ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಂದ್ರೆ ನಾಮರೂಪ ಬೇರ್ಪಡಿಸ್ಲಿಕ್ಕೆ ಅಷ್ಟೇ. ನಾಮರೂಪ ಬೇರ್ಪಡಿಸ್ಲಿಕ್ಕೆ ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಂತ ಹೇಳೋದು. ಅಪೋಸಿಟ್ಸ್ ಇದ್ದಾಗಲೇ ನಮಗೆ ಏನಂತ ಅನ್ವಯ ವ್ಯತಿರೇಕ ಇದ್ದಾಗಲೇ ಸಾಕ್ಷಿ ಇದೆ ಅಂತ ಗೊತ್ತಾಗುತ್ತೆ. ಆ ಸಾಕ್ಷಿ ಇದೆ ಅಂತ ಗೊತ್ತಾಗುತ್ತೆ, ಬ್ರಹ್ಮನ್ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲದ್ರೆ ಬ್ರಹ್ಮನ್ ಗೊತ್ತಾಗಲ್ಲ, ಇದ ಬ್ರಹ್ಮನ್ ಇದೆ ಅಂತ ಗೊತ್ತಾಗಲ್ಲ. ಈಗ ಮುಂದಿನ ಚಿಂತನೆ ಹೋಗೋಣ. ಅವಸ್ಥಾತ್ರಯ